ನಮಸ್ಕಾರ ವೀಕ್ಷಕರೇ ಆಯುಷ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಹೆಲ್ತ್ ಗುರು ನಿರಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾವು ನಗದೇ ಇರುವ ದಿನವೇ ನಷ್ಟದ ದಿನ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನ ತಿಳಿಸಿಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಗಳು ಬನ್ನಿ ವೀಕ್ಷಕರೇ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳು ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಗಳೇ ಒಬ್ಬ ಮನುಷ್ಯ ಅಂದ ಮೇಲೆ ಮನೆ ಅಂತಕ್ಕಂಥದ್ದು ಕನಸಾಗಿರುತ್ತೆ ಗುರುಗಳೇ ಪ್ರತಿಯೊಬ್ಬರಿಗೂ ಮಾದಾಸೆ ಆಗಿರುತ್ತೆ ಅದೇ ಮನೆ ಕಟ್ಟತಾ ಇದೀವಿ ಕಟ್ಟಿಸ್ತಾ ಇದ್ದೀವಿ ಕಟ್ಟಿಸ್ತಾನೆ ಇದ್ದೀವಿ ಅದೇ ದೋಷಪೂರಿತವಾದ ಮನೆ ಅಂತ ಅಂದ್ರೆ ಯಾವುದು ಗುರುಗಳೇ ಹರಿ ಶ್ರೀ ಗುರುಭ್ಯೋ ನಮಃ ವೀಕ್ಷಕರಿಗೆ ದೋಷರಹಿತವಾದ ಮನೆ ದೋಷಪೂರಿತವಾದ ಮನೆ ಈಗ ಸಾಕಷ್ಟು ವಿಚಾರಗಳನ್ನು ವೀಕ್ಷಕರು ಕೇಳ್ತಾ ಇರ್ತಕ್ಕಂಥದ್ದು ಮಾಡ್ತಾ ಇರ್ತಕ್ಕಂಥದ್ದು ಮನೆ ಕಟ್ತಾ ಇರ್ತಕ್ಕಂಥದ್ದು ಇವೆಲ್ಲವನ್ನು ಸಾಕಷ್ಟು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಕೇಳ್ತಿದ್ದಾರೆ ಆದರೆ ಇಲ್ಲಿ ಒಂದು ಸಮಸ್ಯೆ ಆಗ್ತಾ ಇದೆ ಒಬ್ಬರು ಹೇಳಿದ್ದು ಇನ್ನೊಬ್ರು ಬೇರೆ ತರ ಹೇಳ್ತಾರೆ ಇವರು ಬೇರೆ ತರ ಹೇಳ್ತಾರೆ ಇದು ನಮ್ ಜನಗಳಿಗೆ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇರ್ತಕ್ಕಂತ ಒಂದು ವಿಚಾರ ವಿಭಿನ್ನವಾದ ವಿಚಾರಗಳು ಎಲ್ಲಾ ವಿಷಯದಲ್ಲೂ ಮನೆ ಕಟ್ಟೋದು ಮದುವೆ ಮಾಡೋದು ಪ್ರತಿಯೊಂದರಲ್ಲೂ ಕೂಡ ಈಗ ಇಲ್ಲಿ ಸರಿ ಅಂತಕ್ಕಂಥದ್ದು ಎಲ್ಲಿ ಅಂತಕ್ಕಂಥದ್ದು ಜನಗಳಿಗೆ ಇದು ಸಿಕ್ಕೇ ಇಲ್ಲ ಸಿಕ್ತಾನೂ ಇಲ್ಲ ಪ್ರಶ್ನೆ ಹಾಗೆ ಹೇಳ್ಕೊಂಡು ಹೋಗ್ತಾನೆ ಇದೆ ಇದು ಈಗ ನಾನು ಕೆಲವು ಸಲ ನಾನು ಹೇಳ್ತಕ್ಕಂತ ವಿಷಯದಲ್ಲೂ ಅವ್ರ್ಗೆ ಗೊಂದಲ ಆಗತ್ತೆ ಏನಪ್ಪಾ ಇವ್ ಎಷ್ಟೊಂದು ಕಠೂರವಾಗಿ ನಿಖರವಾಗಿ ಹೇಳ್ತೀನಿ ಅಂದ್ರೂ ಕೂಡ ನಂಬಕ ಆಗತ್ತಾ ಅಥವಾ ಇದು ಸತ್ಯ ಇದೆಯಾ ಅನ್ನೋದು ಕೂಡ ಸಾಧ್ಯತೆ ಇದೆ ಅದಕ್ಕೋಸ್ಕರವಾಗಿ ನಾನು ಅನ್ನೋದಕ್ಕಿನ್ನ ನೀವು ನಿಮ್ಮ ಪ್ರಯತ್ನ ಏನು ಅಂದ್ರೆ ಇದಕ್ಕೆ ಸ್ವರೂಪ ಅಂತ ಹೇಳ್ತಾರೆ ಸ್ವರೂಪ ಏನು ಸ್ವರೂಪ ಅಂದ್ರೆ ನಿನ್ ಸ್ವರೂಪ್ ನೋಡು ಅಂತಾರೆ ಜನನ ಯಾರ ಕೋಪ ರೂಪ ನೋಡು ನಿನ್ ಸ್ವರೂಪ್ ನೋಡು ಅಂತಾರೆ ಅಲ್ವಾ ಅಂದ್ರೆ ಅದು ನೋಡಿದಾಗ ನೀನ್ ಇಲ್ಲಿ ಏನು ಯೋಚನೆ ಮಾಡ್ತೀಯಾ ನೀನ್ ಏನ್ ಮಾಡ್ತಾ ಇದೆಯಾ ನಿರೀಕ್ಷೆ ಇದೆಯಾ ಅಂತ ಗೊತ್ತಾಗತ್ತೆ ಅಂತ ಅರ್ಥ ಹಾಗೆ ಮನೆ ಕಟ್ಟೋ ವಿಚಾರದಲ್ಲಿ ನೀವು ಒಂದನ್ನ ಗಮನ ಇಟ್ಟು ದಯವಿಟ್ಟು ನೀವು ಆದಷ್ಟು ಮಟ್ಟಕ್ಕೂ ಇದಕ್ಕೆ ಮನಸ್ಸಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ನೀವು ಕಟ್ಟುತ್ತಿರುವ ಮನೆ ನೀವು ಕಟ್ಟಿಸಲಿರುವ ಮನೆ ನೀವು ವಾಸ ಮಾಡುತ್ತಿರುವ ಮನೆ ಇದನ್ನ ಸ್ಥಳ ಸ್ವರೂಪವನ್ನು ನೀವು ಕಂಡಿಡ್ಕೊಳ್ಳಕ್ಕೆ ನೀವೇ ಕಂಡು ಸ್ಥಳ ಸ್ವರೂಪ ಸ್ಥಳ ಸ್ವರೂಪ ಅದನ್ನ ಏನು ಸ್ಥಳ ಸ್ವರೂಪ ಅಂದ್ರೆ ಏನು ಅಂತಕ್ಕಂಥದ್ದು ಬಿಡ್ಸ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅದನ್ನ ನೀವೇ ಅರ್ಥ ಮಾಡ್ಕೋಬೇಕು ನೀವೇ ಗುರುತಿಸ್ಕೋಬೇಕು ನೀವೇ ಸರಿ ಅಂತ ಒಪ್ಕೋಬೇಕು ಆಗೇನಾಗತ್ತೆ ಹೇಳೋರು ಏನೇ ರೀತಿ ಹೇಳಿದ್ರು ಅವ್ರನ್ನ ಹಿಡಿಬಹುದು ನೀವ್ ಈ ರೀತಿ ಹೇಳ್ತಿರಲ್ಲ ಇದು ಈಗಿರುತ್ತಲ್ಲ ಏನ್ ಹೇಳ್ತೀರಾ ಅಂದಾಗ ಅವ್ರೇನಾಗ್ತಾರೆ ಎಚ್ಚರಿಕೆ ತಗೋತಾರೆ ಈಗ ಜನಗಳು ತುಂಬಾ ಬುದ್ಧಿವಂತರಾಗ್ತಾ ಇದಾರೆ ನಾವು ಟೋಪಿ ಹಾಕಕ್ ಆಗಲ್ಲ ಯಾಮರ್ಸಕ್ ಆಗಲ್ಲ ಅಂತ ಹಲವಾರು ವಿಚಾರಗಳಲ್ಲಿ ಅವ್ರಿಗೆ ಅರ್ಥ ಆಗತ್ತೆ ಹೇಳಿದ್ದನ್ನೆಲ್ಲ ಕೇಳ್ತಾ ಹೋದ್ರೆ ನೀವು ಜೀವನದಲ್ಲಿ ಬರಿ ಕೇಳೋದೇ ಆಗತ್ತೆ ಹೊರತು ನೀವೇನು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅದು ನಿಮ್ಮ ಸ್ವರೂಪವಾದ ಗುಣ ಆಗತ್ತೆ ನಿಮ್ಮ ಸ್ವರೂಪ ಅಂದ್ರೆ ನಾವು ಬುದ್ಧಿಹೀನರು ಬಲಹೀನರು ಅರ್ಥಹೀನರು ವಿದ್ಯಾಹೀನರು ಅನ್ನೋ ಮಟ್ಟ ಕೊಟ್ಟೋಗ್ತೀವಿ ಭಗವಂತ ಎಲ್ಲರಿಗೂ ಕೊಟ್ಟಿದ್ದಾನೆ ಆ ಶಕ್ತಿಯನ್ನ ಜ್ಯೋತಿಷಿಗಳೇ ಎಕ್ಸ್ಟ್ರಾರ್ಡ್ನರಿ ಇಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾರ್ಡ್ನರಿ ಇಲ್ಲ ಇಂಜಿನಿಯರೇ ಎಕ್ಸ್ಟ್ರಾರ್ಡ್ನರಿ ಇಲ್ಲ ನೀವು ಕೂಡ ಆಗಬಹುದು ಆಗಿರ್ತೀರಾ ಆದರೆ ಏನಾಗಿದೆ ಅಂದ್ರೆ ಓಡ್ತಾ ಇದ್ದೀರಾ ನಿಮಗೆ ಸಿಗ್ತಾ ಇಲ್ಲ ಅಷ್ಟೇ ಈ ಓಡೋದನ್ನ ಬಿಟ್ಟು ಸ್ವಲ್ಪ ನಿಲ್ಲಿ ಯಾಕೆಂದ್ರೆ ರೆಡ್ ಲೈಟು ಆಮೇಲೆ ಯೆಲ್ಲೋ ಕಲರು ಆಮೇಲೆ ಹಸಿರು ಕಲರ್ ಅದಕ್ಕೆ ಮೂರ್ ಕಲರ್ ಕೊಟ್ಟಿರೋದು ಇಲ್ಲ ಒಂದೇ ಕೊಟ್ಟು ಎರಡೇ ಕೊಡ್ತಿದ್ರು ಆನ್ ಅಂಡ್ ಆಫ್ ಕೊಡ್ತಿದ್ರು ಯಾಕೆ ಅಂದ್ರೆ ಜೀವನದಲ್ಲೂ ಕೂಡ ಹಾಗೇನೆ ನೀವು ಈ ಸ್ಥಳ ಸ್ವರೂಪವನ್ನ ಹೇಗೆ ಕಂಡುಹಿಡಿಯೋದು ಅಂತ ನೀವು ಪ್ರಶ್ನೆ ಆಗತ್ತೆ ಅದ್ರ ಬಗ್ಗೆ ಮಾತಾಡಣ ಕಾಲರ್ ರೆಡಿ ಇದ್ದಾರೆ ಹಲೋ ಹಲೋ ನಮಸ್ತೆ ಮಾ ನಿಮ್ ಹೆಸರು ಜಯಂತಿ ಅಂತ ಬಗ್ಗೆ ತಿಳ್ಕೋಬೇಕಿತ್ತುಮ್ಮ ನನ್ ಮಗನ್ ಬಗ್ಗೆ ಅವ್ರದ್ದು ನಕ್ಷತ್ರ ಮಕಾನ ಲಗ್ನ ಗೊತ್ತಿದ್ಯಾ ಅವ್ರದ್ದು ಅವ್ರದ್ದು ಲಗ್ನ ತುಲಾ ಲಗ್ನ ತಿಥಿ ಏನಾದ್ರು ಗೊತ್ತಾ ಅದು ಏನು ಶುದ್ಧ ಪಾಡ್ಯ ಅಂತ ಇದೆ ಓಕೆ ಅಮ್ಮ ಗುರುಗಳಿದ್ದಾರೆ ಮಾತಾಡಿ ಹಲೋ ಹಲೋ ನಮಸ್ಕಾರ ಗುರುಗಳೇ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ತಾಯಿ ನಿಮ್ ಜೊತೆ ಮಾತಾಡಕ್ ನನಗೆ ಯಾಕೆ ಅಂತ ಕೇಳಲಿಲ್ಲ ನೀವು ಯಾಕೆ ಗುರುಗಳೇ ಇಷ್ಟ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಈ ಮೂರು ಟಕ್ ಅಂತ ಹೇಳ್ಬಿಟ್ರಲ್ಲ ಎಲ್ಲಾ ಹೆಂಗಸರಿಗೂ ಎಲ್ಲಾ ಗೃಹಿಣಿಯರಿಗೂ ಎಲ್ಲಾ ಮಹಾಲಕ್ಷ್ಮಿಯರಿಗೂ ಎಲ್ಲಾ ಮನೇಲಿರ್ತಕ್ಕಂಥ ಹೆಂಗಸರಿಗೂ ನಿಜವಾಗ್ಲೂ ಮಕ್ಕಳ ಬಗ್ಗೆ ಇದನ್ನ ಪಟಪಟ ಅಂತ ಹೇಳ್ಬಿಟ್ರೆ ನಿಜಕ್ಕೂ ನೀವೇ ಜ್ಯೋತಿಷಿಗಳಾಗ್ತೀರಾ ನೀವೇ ಬುದ್ಧಿವಂತರಾಗ್ತೀರಾ ಆದ್ರೆ ಸಂತೋಷ ಗುರುಗಳೇ ನಾವು ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ ದಿನಾನು ಹ್ಮ್ ಮಗನ ಬಗ್ಗೆನೂ ತಿಳ್ಕೊಬೇಕು ಅಂತ ತುಂಬಾ ಆಸೆ ಇದೆ ಗುರುಜಿ ಓಕೆ ಈಗ ಮೊದಲು ನಿಮ್ಗೆ ಇದ್ರ ಬಗ್ಗೆ ಆಸಕ್ತಿ ಇರ್ಲಿಲ್ವಾ ಈಗ ಆಸಕ್ತಿ ಬಂತ ಹೇಗೆ ಇಲ್ಲ ಆಸಕ್ತಿ ನಮ್ಗೆ ಗೊತ್ತಿರ್ಲಿಲ್ಲ ಈಗ ನಿಮ್ ಪ್ರೋಗ್ರಾಂ ನೋಡಿನೇ ನಾವು ನಮ್ಮ ಅಕ್ಕ ಎಲ್ಲ ನಿಮ್ ಹತ್ರ ಬಂದು ನಿಮ್ ಬಗ್ಗೆ ಕೇಳಿ ತಿಳ್ಕೊಂಡು ನಾವು ತಲಕಾಡು ಮತ್ತೆ ಚಕ್ರ ಚೌಡೇಶ್ವರಿ ದೇವಸ್ಥಾನಕ್ಕೆಲ್ಲ ಹೋಗಿದೀವಿ ಈಗ ನಮ್ ಮಗನ್ಗೆ ನಾವು ಮದ್ವೆ ನೋಡ್ತಾ ಇದೀವಿ ಅದು ಎಲ್ಲೂ ಸೆಟ್ ಆಗ್ತಾ ಇಲ್ಲ ಅದಕ್ಕೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಏನ್ ಮಾಡ್ತಾನೆ ನಮ್ ಮಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಎಷ್ಟು ವಯಸ್ಸು ಇಪ್ಪತ್ತೈದು ಏನ್ ನಕ್ಷತ್ರ ಹೇಳಿದ್ರಿ ಮಕ ನಕ್ಷತ್ರ ಒಂದೇ ಪಾದ ಓಕೆ ಸಾಕು 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 ಪಾಡ್ಯ ತಿಥಿ ಪಾಡ್ಯಮಿ ಶುದ್ಧ ಪಾಡ್ಯ ಓಕೆ ತುಲಾ ಲಗ್ನ ತುಲಾ ಲಗ್ನ ಅಂತ ಇದೆ ಓಕೆ ಓಕೆ ಸಂತೋಷ ಈಗ ನಿಮ್ಮ ಮಗ ಮಾಡತಕ್ಕಂತ ಒಂದು ವೃತ್ತಿಯಲ್ಲಾಗ್ಲಿ ಊಟ ಮಾಡ್ತಕ್ಕಂಥ ವಿಚಾರದಲ್ಲಾಗ್ಲಿ ನಿದ್ದೆ ಮಾಡ್ತಕ್ಕಂಥ ವಿಚಾರದಲ್ಲಾಗ್ಲಿ ಇವು ಮೂರ್ರಲ್ಲೂ ಸರಿ ಅನ್ಸತ್ತಾ ಅಥವಾ ಕೊರತೆ ಇದೆ ಅನ್ಸತ್ತಾ ನಿಮ್ಗೆ ಊಟ ಮಾಡೋದು ನಿದ್ದೆ ಮಾಡೋದು ಮತ್ತೆ ಹೇಳುದನ್ನ ಕೇಳೋದು ಇವ್ ಮೂರ್ರಲ್ಲಿ ಯಾವ್ದು ನಿಮ್ಗೆ ಪ್ಲಸ್ ಅಂತ ಅನ್ಸತ್ತಾ ಇಲ್ಲ ಆತರ ಇಲ್ಲ ಅನ್ಸತ್ತ ಏನ್ ಹೇಳ್ತೀರಾ ಊಟ ಇಲ್ಲ ನಾವ್ ಎಲ್ಲಾ ಒಟ್ಟಿಗೆ ಕೂತು ಊಟ ಮಾಡ್ತೀವಿ ಕೆಲ್ಸಕ್ ಹೋಗ್ತಾನೆ ನಾವ್ ಹೇಳಿದ ತರಾನೇ ಕೇಳ್ತಾನೆ ನಿದ್ದೆ ನಿದ್ದೆ ಸ್ವಲ್ಪ ನಿದ್ದೆ ನಿದ್ದೆ ಒಂದೊಂದ್ಸಲ ಹೇಳ್ತಾನೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಅಂತ ಹೇಳ್ತಾ ಇರ್ತಾನೆ ಹಾ ಆಮೇಲೆ ಈ ಸಲ ಈ ನಡುವೆ ಎಲ್ಲ ತುಂಬಾ ಕೋಪ ಮಾಡ್ಕೊಳ್ತಾನೆ ಮೊಬೈಲ್ ಎಲ್ಲಾ ತುಂಬಾ ಊಟ ಮಾಡುವಾಗ ಮೊಬೈಲ್ ಆ ತರ ಎಲ್ಲ ಇದೆ ಓಕೆ ನಿಮ್ಮ ಯಜಮಾನ್ರಿಗೆ ಅಣ್ಣ ಇದ್ದಾರಾ ನಿಮ್ ಬಾವ ಇಲ್ಲ ನಮ್ಮ ಯಜಮಾನ್ರೇ ದೊಡ್ಡವರು ಓಕೆ ನಾವೇ ದೊಡ್ಡ ಸೊಸೆ ಮನೆಗೆ ಏನ್ ಮಾಡ್ತಾರೆ ನಿಮ್ ಯಜಮಾನ್ರು ನಮ್ಮ ಯಜಮಾನ್ರು ಡ್ರೈವರ್ ಪ್ರೈವೇಟಲ್ಲಿ ಓಕೆ ನಿಮ್ ಮಾವನವ್ರು ಇದ್ದಾರಾ ಇಲ್ಲ ಅತ್ತೆ ಮಾವ ಇದ್ರು ಇಲ್ಲ ನಾವೇ ದೊಡ್ಡ ಸೊಸೆ ಮನೆಗೆ ನಾವೇ ಎಲ್ಲ ನಿಂತು ನಮ್ ನಾದ್ನಿ ನಮ್ ಎಲ್ಲ ಮಾಡಿದ್ವಿ ಈ ನಡುವೆ ಏನೋ ತುಂಬಾ ಗಲಾಟೆಗಳಾಗ್ತಾ ಇದೆ ಅವಾಗ ತುಂಬಾ ಬೇಜಾರಾಗತ್ತೆ ಮಗನ್ ವಿಷಯದಲ್ಲೂ ಬೇಜಾರಾಗತ್ತೆ ನಾವೆಲ್ಲಾ ಚೆನ್ನಾಗ್ ಮಾಡ್ತೀವಿ ಅವ್ರ ನಮ್ಗೆ ರಿಪೀಟ್ ರೆಸ್ಪಾನ್ಸ್ ಮಾಡಲ್ಲ ನಮ್ಗೆ ಸರಿ ಈಗ ನಿಮ್ಮ ಮನೆ ನಿಮ್ಮ ಎಷ್ಟು ವರ್ಷದ್ದು ನಮ್ಮ ಮನೆ ನಾವು ಮದ್ವೆ ಆಗಿ ಬಂದಿದ್ದೆ ಮೂವತ್ ನಮ್ ಮದ್ವೆ ಮನೆ ಕಟ್ಟಿ ಮದ್ವೆ ಮಾಡ್ಕೊಂಡ್ರು ಆಮೇಲೆ ಮನೆಗ್ ಬಂದು ತಿರ್ಗಾ ಶೀಟ್ ಮನೆ ಹೊಡೆದು ಹೊಸ ಬಿಲ್ಡಿಂಗು ಆಯ್ತು ನಮ್ದು ನಿಮ್ಮ ಮನೆಗೆ ಸ್ಟೇರ್ ಕೇಸ್ ಅಂತ ಹಾಕಿದೀರ ಹೊರಗ ಹಾಕಿದಿರಾ ಹೊರಗಡೆ ಹೊರಗಡೆ ಇದೆ ಅಡಿಗೆ ಮನೆ ಪಕ್ಕನಾ ಇಲ್ಲ ಇಲ್ಲ ರೋಡ್ ಸೈಡ್ ಬರುತ್ತೆ ಯಾವ್ದು ರಸ್ತೆ ನಿಮ್ದು ಮನೆಗೆ ನಂದಿ ಮನೆ ನಂದಿ ಬಾಗಿಲ್ಗೆ ರಸ್ತೆ ಇದೆ ನಂದಿ ಬಾಗ್ಲು ಬಂದ್ಬಿಟ್ಟು ಇದೆ ಪಶ್ಚಿಮಕ್ಕೆ ಸ್ಟೇರ್ ಕೇಸ್ ಬರುತ್ತೆ ರಸ್ತೆ ಪಶ್ಚಿಮಕ್ಕಿದೆ ಬಾಗ್ಲು ಉತ್ತರಕ್ಕಿದೆ ಅಲ್ಲ ಕೇಸ್ ಬಂದು ನಿಮಗೆ ಪಶ್ಚಿಮದ ಭಾಗದಲ್ಲಿ ಇದೆಯಾ ಅಥವಾ ಮಲ್ಗೋರ್ ರೂಮ್ ಕಡೆ ಹಾಕಿದೀರಾ ಕೇಸ್ ಎತ್ತಿಸ್ ಮಲ್ಗೋ ರೂಮ್ ಕಡೆ ಬರಲ್ಲ ಸ್ವಾಮೀಜಿ ಈ ಕಡೆ ಬರ್ತದ ಏಕೆ ಇಂಟ್ರನ್ಸ್ ಅಂದ್ರೆ ಇದಕ್ಕೆ ಹೇಳ್ತೀವಿ ನಾವು ಪಶ್ಚಿಮ ವಾಯುವ್ಯ ಅಂತ ಹೇಳ್ತೀವಲ್ಲ ಉತ್ತರ ವಾಯುವ್ಯ ಅಂತ ಹೇಳ್ತೀರಾ ಕಡೆ ಗೊತ್ತಾಗುತ್ತಾ ನಿಮ್ಗೆ ಪಶ್ಚಿಮ ವಾಯುವ್ಯ ಅಲ್ಲಾಕಿದಿರಾ ಹಾ ಮೇಲ್ಗಡೆ ಮನೆ ಕಟ್ಟಿದಿರಾ ಹಾ ಮೇಲ್ಗಡೆ ಇದೆ ಮನೆ ಬಾಡಿಗೆ ಕೊಟ್ಟಿದ್ದೀವಿ ಎಷ್ಟು ಮನೆ ಬಾಡಿಗೆ ಕೊಟ್ಟಿದಿರಾ ಒಂದೇ ಮನೆ ಮೇಲ್ಗಡೆ ಔರಿದಾರೆ ಕೆಳಗಡೆ ನೀವಿದ್ದೀರಾ ಹೌದು ಓಕೆ ಈಗ ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿಯದು ಅದು ಸುಮಾರು ಒಂದು ಹನ್ನೆರಡು ವರ್ಷ ಆಗಿರ್ಬೋದು ನಿಮ್ಮ ಮಗ ಮಲಗ್ತಾನಲ್ಲ ರೂಮು ಯಾವ ದಿಕ್ಕಕ್ಕೆ ಮಲಗ್ತಾನೆ ಉತ್ತರದಲ್ಲಿ ಮಲಗ್ತಾನ ದಕ್ಷಿಣದಲ್ಲಿ ಮಲಗ್ತಾನ ಉತ್ತರದಲ್ಲಿ ತಲೆ ಇಟ್ಟು ಮಲಗ್ತಾನೆ ಯಾಕೆ ಆತರ ಹೇಳಿರೋದು ನೀವು ನೀವ್ ಹೇಳದ ಅವನೇ ಮಾಡ್ತಾರದ ಇಲ್ಲ ಅವನೇ ಮಾಡ್ತಾನೆ ಉತ್ತರಕ್ಕೆ ತಲೆ ಇಟ್ಟು ಮಲಗೋದು ಸೂಕ್ತನ ತಪ್ಪಲ್ವಾ ತಪ್ಪಲ್ವಾ ಇವತ್ತೇ ನೀವು ಅವನಿಗೆ ಪೂರ್ವಕ್ಕೆ ತಲೆ ಹಾಕಿ ಮಲಗುವಂತ ಹೇಳಿ ಜೊತೆಗೆ ಅವನು ಮಲಗಬೇಕಾದ್ರೆ ಕಾಟು ಮಂಚ ಇದೆಯಲ್ಲ ಆ ಮಂಚ ಬಾಗಿಲು ಹೆದರುಗಡೆ ಕಾಣಿಸುತ್ತ ನೋಡಿ ಗಮನಿಸಿದಿರಾ ಅದು ಮೊದಲು ನೀವು ಚೇಂಜ್ ಗಮನಿಸಿದಾಗಲ ಹೆದರುಗಡೆ ಕಾಣಿಸಬಾರ್ದು ಅವ್ನು ಮಲಗಿರೋದು ಅದರಿಂದ ಅವ್ನಿಗೆ ತುಂಬಾ ಕೋಪ ಬರುತ್ತೆ ಮೈನೋವು ಬರುತ್ತೆ ತುಂಬಾ ಹಿಂಸೆ ಅನ್ಸುತ್ತೆ ಯಾವಾಗಲೂ ಮಂಕಾಗ ಕಿರಕ್ ಇಷ್ಟಪಡ್ತಾನೆ ಅದನ್ನ ಸ್ವಲ್ಪ ಆದಷ್ಟು ಮಟ್ಟಿಗೆ ಬಾಗಿಲಿಗೆ ಮಂಚ ಕಾಣದಿರೋತಿ ಮಲ್ಕಳಕ್ಡಿ ಪೂರ್ವಕ್ಕೆ ತಲೆ ಹಾಕಿ ಆಯ್ತಾ ಎರಡನೇದು ಬೆಳಿಗ್ಗೆ ಬೇಗ ಐದುವರೆಗೆ ಸ್ನಾನ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳಪ್ಪ ಹೇಳಿ ಅವನಿಗೆ ಐದುವರೆ ಸ್ನಾನ ಮಾಡಿಸಿ ನೀವು ಕರ್ಕೊಂಡು ಒಂದ್ ಅರ್ಧ ಗಂಟೆ ಜಸ್ಟ್ ಬರೇ ಕಾಲಲ್ಲಿ ವಾಕ್ ಮಾಡಿ ಒಂದು ಮತ್ತೆ ಅವ್ನು ಬೆಳಗ್ಗೆ ಏಳ್ಸಿದ್ದು ಇದು ಮಾಡಿದಾಗ ಅವನು ಏನ್ ಹೇಳ್ತಾನೆ ನಿಮ್ಗೆ ಅದನ್ನ ಹೇಳಿ ಆಮೇಲೆ ಮುಂದೆ ಕೇಳ್ಕೊಡ್ತೀನಿ ಒಳ್ಳೇದಾಗ್ಲಿ ಮಾಡಿದ್ದಕ್ಕಾಗಿ ಧನ್ಯವಾದಗಳುಮ್ಮ ಗುರುಗಳ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು ಅಂತ ಹೇಳಿದ್ರಿ ಯಾಕೆ ಗುರುಗಳೇ ಇಲ್ಲಿ ಸಾಮಾನ್ಯವಾಗಿ ಈ ಉತ್ತರಕ್ಕೆ ತಲೆ ಹಾಕಿ ಮಲಗತಕ್ಕಂತ ವಿಚಾರಕ್ಕೆ ನಾವು ಟಾಪಿಕ್ ತಗೊಂಡ್ರೆ ಒಂದ್ ಇಪ್ಪತ್ತು ನಿಮಿಷ ಮುಂದೆ ಕೊಟ್ಟೋಗುತ್ತೆ ಅಲ್ಲ ಶಾರ್ಟ್ ಟಿಪ್ಸ್ ತರ ಹೇಳ್ಬೋದು ಗುರುಗಳ ಸಾಧ್ಯ ಆಗ ಕಷ್ಟ ಆಗತ್ತೆ ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ನಮ್ಮ ತಲೆ ಮತ್ತೆ ಕಾಲು ಎರಡು ಸಮತಟ್ಟವಾಗಿರ್ತಕ್ಕಂತ ರೀತಿಯಲ್ಲಿ ತಲೆ ಭಾಗ ಸ್ವಲ್ಪ ಎತ್ತರ ಅಥವಾ ಕಾಲಿನ ಭಾಗ ಸ್ವಲ್ಪ ಎತ್ತರ ಈ ರೀತಿಯಾಗಿ ಮಲಗಬೇಕು ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ಧರ್ಮಕ್ಕೆ ಹತ್ರವಾಗಿರ್ತಕ್ಕಂಥ ವಿಚಾರ ಇದೆ ಇದನ್ನ ಹೇಳ್ತಾ ಹೋದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಕೋ ಸಣ್ಣದಾಗಿ ಹೆಂತೂ ಹೇಳಕ್ ಆಗಲ್ಲ ಅದನ್ನ ಯಾಕೆಂದ್ರೆ ಮನುಷ್ಯ ಮಲಗೋದ್ರಲ್ಲಿ ತನ್ನ ಆಯಸ್ಸು ತನ್ನ ಅಭಿವೃದ್ಧಿ ತನ್ನ ಆರೋಗ್ಯ ಇಷ್ಟನ್ನು ಕಾಪಾಡ್ಕೋಬಹುದು ಮಲಗೋ ರೀತಿಯಲ್ಲಿ ಅದನ್ನೇ ಇವತ್ತು ಹೇಳ್ತೀನಿ ಈ ಸ್ವರೂಪ ಅನ್ನೋದೇ ಪ್ರಶ್ನೆಗೆ ಉತ್ತರ ಬರುತ್ತೆ ಸ್ವರೂಪ ಅಂತ ಹೇಳ್ತೀವಿ ಇದಕ್ಕೆ ಮತ್ತೊಬ್ರು ಇದಾರೆ ಹಲೋ ನಮಸ್ತೆ ನಮಸ್ತೆ ಮಾ ನಿಮ್ಮ ಹೆಸರು ನನ್ನ ಹೆಸರು ಬಂದ್ಬಿಟ್ಟು ರತ್ನ ಅಂತ ಮೇಡಮ್ ಯಾರ ಬಗ್ಗೆ ತಿಳ್ಕೊಬೇಕಿತ್ತು

ಯಾಕೆ ಅಂತ ಹೇಳಿದ್ರೆ ನಿಮ್ಮಂತ ಒಂದು ಒಳ್ಳೆ ಅಂದ್ರೆ ನಮ್ ಜೀವನಕ್ಕೆ ದಾರಿ ತೋರಿಸ್ತಾ ಇರುವಂತವ್ರನ್ನ ತಗೊಬಂದು ಇಲ್ಲಿ ಕೂರಿಸಿದಂತ ಆಯುಷ್ ಟಿವಿ ಅವ್ರಿಗೆ ಮೊದ್ಲು ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಪಡ್ತೀನಿ ಯಾರ್ದಾದ್ರು ಕಾಲ್ ಬರ್ಲಿ ದಯವಿಟ್ಟು ರಿಶ್ಯೂ ಮಾಡಿ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ರು ಆತುರದಿಂದ ಯಾವಾಗ ನನ್ ಲೈನ್ ಸಿಗುತ್ತೋ ಯಾವಾಗ್ ನನ್ ಕಷ್ಟ ಹೇಳ್ಕೊಬಿಡ್ತೀನೋ ಪರಿಹಾರ ನಾಳೆ ಒತ್ತರೇಕಾಗ್ಬಿಡುತ್ತೋ ಅಂತ ಅನ್ನುವಂಥದ್ದಲ್ಲ ಬಟ್ ಕಾಯ್ತಾಡ್ತಾರೆ ದಯವಿಟ್ಟು ನನ್ನಲ್ಲಿ ಅಲ್ಲಿ ಒಂದು ಕಡಕಳಿಯೇ ಮನೆ ಎಲ್ರು ಫೋನ್ ದಯವಿಟ್ಟು ಆದಷ್ಟು ಹೇಗಿರಿ ಸಾಧ್ಯವಾದಷ್ಟು ಸ್ವಲ್ಪ ಸ್ವಲ್ಪ ಮಾತಾಡಿ ಅಂತ ಎಲ್ರಿಗೂ ಅವಕಾಶ ಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಗುರುಗಳೇ ಸಂತೋಷಮ್ಮ ಸಂತೋಷಮ್ಮ ಹೇಳಿ ಸಂತೋಷ ಹೇಳಪ್ಪ ನಾನು ಅದಕ್ಕೆ ಇನ್ನೊಂದು ಹೇಳಕ್ಕೆ ಇಷ್ಟ ಪಡ್ತೀನಿ ನಮ್ಮ ಈ ಕಾರ್ಯಕ್ರಮವನ್ನ ಮತ್ತೊಮ್ಮೆ ಮರುಪ್ರಸಾರ ಯಾಕೆ ಮಾಡಬಾರದು ಯಾಕೆ ಈ ಟೈಮ್ ಸಾಕಾಗಲ್ವಾಮ್ಮ 1 ಅವರ್ ಸಾಣೋಡ ಸಾಲ್ದು ಅಂತ ಯಾ ಗುರುಗಳೇ ಈಗ ನಮ್ಮಲ್ಲಿ ಕರೆಂಟ್ ಊಟ ಹೋಗಿಬಿಡುತ್ತೆ ತುಂಬಾ ನಿರಾಶಿತರು ನಾನು ನಿಮ್ ಕಾರ್ಯಕ್ರಮವನ್ನ ಓನ್ಲಿ ಒಂದು ವಾರದಿಂದ ನೋಡದೆ ಆದ್ರೆ ಅಷ್ಟೇ ಅಡಿಕ್ಟ್ ಆಗ್ಬಿಟ್ಟೆ ಅದೇ ತರಹ ಇನ್ನು ತಿಂಗಳಾರು ಗಟ್ಟಲೆ ವರ್ಷಾರ್ ಗಟ್ಟಲೆ ನೋಡ್ತಾ ಇರೋರ್ಗೆ ನಿಮ್ ಕಾರ್ಯಕ್ರಮ ತುಂಬಾ ಇಷ್ಟ ಆಗಿರುತ್ತೆ ಸೊ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಅಂತ ಬಂದಾಗ ಇದ್ ನೋಡ್ಬೇಕು ನೋಡಿ ನಿನ್ನೆ ಮೊನ್ನೆ ನೋ ಹೇಳ್ತಾ ಇದ್ರಿ ನೀವು ನೀರನ್ನ ಇಷ್ಟು ಕುಡೀರಿ ಅಂತ ಕರೆಂಟ್ ಬೆಳಗ್ಗೆ ಊಟಕ್ಕೆ ಮುಂಚೆ ಒನ್ ಅವರ್ ಕುಡೀರಿ ಅಂತ ಹೇಳಿದ್ರೆ ಅಷ್ಟು ಕರೆಂಟ್ ಹೊಟ್ಟಾಯ್ತು ಮತ್ತೆ ನಾವೇನ್ ಮಾಡುವ ಹ್ಮ್ ಅರ್ಧ ವಿಷಯ ಅರ್ಧ ಆಯ್ತು ಅರ್ಥ ಆಯ್ತು ಸೊ ನಾವ್ ಪೂರ್ಣ ತಿಳ್ಕೊಂಡಾಗಲ್ಲ ನನ್ನ ಮಕ್ಕಳನ್ನ ಅದು ಒಳ್ಳೇದೋ ಕೆಟ್ಟದೊ ನನ್ ಮಕ್ಕಳನ್ನ ದಯವಿಟ್ಟು ನಾನು ಐದುವರೆಗೆ ಏಳಸ್ತಾ ಇದ್ದೀನಿ ರಾತ್ರಿ ಹತ್ತು ಗಂಟೆಗೆ ಮಲಗಿಸ್ತಾ ಊಟ ಮತ್ತೆ ನಿದ್ರೆ ಆ ಓದುವುದ ಓದೋ ವಿಚಾರದಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ಬಂದು ಸ್ನಾನ ಮಾಡಿ ಇದಿಷ್ಟನ್ನು ನಾನು ಒಂದು ವಾರದಿಂದ ಕಾಸು ತಪ್ಪೆ ಪಾಲಿಸ್ತಾ ಇದೀನಿ ಇದೆ ಇದ್ರ ವಿಷಯದಲ್ಲಿ ಏನ್ ಅನಿಸ್ತು ನಿಮ್ಗೆ ನಾನು ಒಂದು ಮೊದಲನೇ ದಿನ ಎರಡನೇ ದಿನ ನಂಗೆ ತುಂಬಾ ಕಷ್ಟ ಅಂತ ಅನ್ನಿಸ್ತು ಅಯ್ಯೋ ಹೇಳೋದಪ್ಪ ಹದಲ ಕಣಪ್ಪ ಅಂತ ಅನ್ನಿಸ್ತು ಆದ್ರೆ ಇವಾಗ ಮಕ್ಳುಗಳು ಸಂತೋಷ್ವಾಗಿದ್ದೇ ಹೇಳ್ತಾರೆ ನಾನು ತುಂಬಾ ಸಂತೋಷವಾಗಿ ಗೆದ್ದು ಆ ನಿದ್ರೆ ಬರುವಂತದ್ದು ಆತರ ಎಲ್ಲ ಇಲ್ಲ ತುಂಬಾ ಸಂತೋಷವಾಗಿದೆ ಓಕೆ ತುಂಬಾ ಸಂತೋಷ ಕಣಮ್ಮ ಯಾಕೆ ಅಂತಂದ್ರೆ ಇಷ್ಟೊಂದು ಸಮಾಜ ಕಳಕಳಿಯನ್ನೂ ನಿನ್ನಲ್ಲಿ ಇಟ್ಕೊಂಡಿದ್ಯಾ ತುಂಬಾ ಖುಷಿ ಆಗ್ತಾ ಇದೆ ಯಾಕೆ ಅಂತಂದ್ರೆ ನಾನ್ ಬದುಕಿದ್ರೆ ಪ್ರಪಂಚ ಅನ್ನೋ ಅಷ್ಟು ಮಟ್ಟಕ್ಕೆ ಇರುವಂತಹ ಈ ಸಮಾಜದಲ್ಲಿ ನೀನು ಜನಗಳಿಗೋಸ್ಕರವಾಗಿ ಈ ಕೋರಿಕೆ ಈ ಅಭಿಲಾಷೆ ಇಷ್ಟೆಲ್ಲಾ ಕೇಳೋದಕ್ಕೆ ನನಗೂ ತುಂಬಾ ಖುಷಿ ಆಗ್ತಾ ಇದೆ ಆದಷ್ಟು ನೀನ್ ಕೇಳೋದಕ್ಕೆಲ್ಲ ನಾನು ಪ್ರಯತ್ನ ಮಾಡಿ ಒದಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಒಳ್ಳೇದಾಗ್ಲಿ ನೀನ್ ಏನಾದ್ರು ಕೇಳೋದಿದ್ಯಮ್ಮ ಹಾ ಮತ್ತೊಮ್ಮೆ ನಾನು ಎಲ್ಲಾ ಶಾಸ್ತ್ರ ಹೇಳೋರ ಕೇಳೋದು ನೋಡಿ ಹೌದು ನೀವ್ ಏನೋ ಕಷ್ಟ ಅಂತ ನಿಮ್ಮ ಹತ್ರ ಬರ್ತೀನಿ ನಾನು ಇದ್ರ ಮೂಲಕ ಕೇಳ್ಕೊತಾ ಇರೋದು ನಿಮ್ಮಲ್ಲಿ ಏನು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದ್ರೆ ನಮ್ಗೆ ಅದನ್ನ ಪರಿಹಾರ ಮಾಡ್ಕೊಡ್ಲಿಕ್ಕೆ ಪ್ರಯತ್ನ ಪಡಿ ಇಲ್ಲ ಅಂತಂದ್ರೆ ದಯವಿಟ್ಟು ನಮ್ಮನ್ನ ಇದರಿಂದ ಪರಿಹಾರ ಆಗುತ್ತೆ ಅನ್ಕೊಂಡ್ ಹೋಗ್ತೀವಿ ಮತ್ತಷ್ಟು ಕಷ್ಟಕ್ ಇದ್ರು ಪರವಾಗಿಲ್ಲ ಅದು ಪರಿಹಾರ ಆಗ ಹೋದಾಗ ನಮ್ಗೆ ತುಂಬಾ ನಿರಾಶೆ ಆಗುತ್ತೆ ಎಲ್ಲಾ ಶಾಸ್ತ್ರ ಹೇಳೋರ್ಗು ಅಷ್ಟೇ ನೀವ್ ಹೇಳಿದ್ದಿನೇ ಮನೇಲಿ ನಂಬ್ಕೊಂಡ್ ಬಂದು ನನ್ ಮಕ್ಕಳ ದಕ್ಕ ಇಟ್ಟಿದೆ ಆಗಿದೆ ಅಂತ ಕೊರ್ಗೋಗ್ತೀವಿ ನೀವಿಟ್ಟು ಆದಷ್ಟು ನೋಡಿ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಹೇಳಿ ಅಂತ ನಿಮ್ಮಲ್ಲೆಲ್ಲಾ ನಾನ್ ಕೇಳ್ಕೊತೀನಿ ಸಂತೋಷ ಒಳ್ಳೇದಾಗ್ಲಿ ಈಗ ವಿಚಾರ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಒಂದ್ಸಲ ಎರಡು ದಿನ ಮಾಡೋದಿಕ್ಕೆ ತುಂಬಾ ಕಷ್ಟ ಆಯ್ತು ಅಂದ್ರು ನಮ್ಮ ಈ ಕಾರ್ಯಕ್ರಮದಲ್ಲಿ ಹೇಳ್ತಕ್ಕಂತ ವಿಚಾರ ಮಾಡತಕ್ಕಂತ ವಿಷಯಗಳು ಕೂಡ ಹಾಗೇನೆ ಸಡನ್ ಆಗಿ ಕೇಳಿದ ತಕ್ಷಣ ಅರ್ಥ ಆಗಲ್ಲ ಮಾಡಕ್ ಹೋದ್ರೂ ಕಷ್ಟ ಆಗತ್ತೆ ಹಾಗಾಗಿ ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಸತ್ಯವಾಗಲು ಖುಷಿ ನೆಮ್ಮದಿ ಆರೋಗ್ಯ ಇಷ್ಟು ಸಿಕ್ಕತ್ತೆ ಆದ್ರೆ ಯಾವುದನ್ನು ನಾನು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ರು ಯಾರೇ ಹೇಳಿ ಹೇಳಿದ ತಕ್ಷಣ ಒಪ್ಕೊಳ್ಳೋದಕ್ಕಿನ್ನ ಮಾಡಿ ನೋಡಿ ಅದು ಸರಿ ಅಂದಾಗ ಇವ್ರು ಹೇಳ್ತಿರೋ ಸರೀಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಹಾ ಗುರುಗಳೇ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಹಲೋ ಹಲೋ ನಮಸ್ತೆ ಮಾ ನಿಮ್ಮ ಹೆಸ್ರು ಮೇಡಂ ಅಂತ ಯಾರ್ ಬಗ್ಗೆ ತಿಳ್ಕೋಬೇಕಿತ್ತು ನನ್ ತಮ್ಮನ್ ಬಗ್ಗೆ ತಿಳ್ಬೇಕಾಗಿತ್ತು ಅವ್ರದ್ದು ನಕ್ಷತ್ರ ಲಗ್ನ ತಿಥಿ ಗೊತ್ತಿರೇ ತಿಳಿಸಿ ಆ ಪೂರ್ವ ಪಾಲ್ಗೊಳಿ ನಕ್ಷತ್ರ ಹ್ಮ್ ಲಗ್ನ ಲಗ್ನ ತಿಥಿ ಗುರುಗಳಿದ್ದಾರೆ ಮಾತಾಡಿ ಮಾ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ಹೇಳ್ಮಾ ನನ್ನ ಹೆಸರು ಪೂರ್ಣಿಮಾ ಅಂತ ಆಯ್ತಪ್ಪ ಗೊತ್ತಾ ಜ ಹೇಳಪ್ಪ ಆ ಇದು ನನ್ನ ತಮ್ಮನ ಬಗ್ಗೆ ಕೇಳ್ಬೇಕಾಗಿತ್ತು ಸ್ವಲ್ಪ ಗುರುಪಾಲಗುಡಿ ನಕ್ಷತ್ರ ನನ್ ತಮ್ಮನ ಹೌದು ಹೌದು ಏನ್ ಮಾಡ್ತಾನೆ ಅವರು ಕೆಲ್ಸಕ್ಕೆ ಹೋಗ್ತಿದಾರೆ ಹಾ ವಯಸ್ಸು ಇವಂದ್ ಐಟಿ ಕಂಪನಿ ವರ್ಕ್ ಮಾಡ್ತಿದಾನೆ ವಯಸ್ಸು ವಯಸ್ಸು ಇವಾಗ ಇಪ್ಪತ್ತೆಂಟು ಗುರುತಿನ ಆಗ್ಬೇಕಿತ್ತಮ್ಮ

ಗಂಡು ಮಗು ನಕ್ಷತ್ರ ಏನು ಗಂಡ್ ಮಗು ನಕ್ಷತ್ರ ಮಗು ನಕ್ಷತ್ರ ಎಷ್ಟು ವಯಸ್ಸು ಮಗುಗೆ ಈಗ ಒಂಬತ್ ಇವಾಗ ಎಂಟು ಗುರುತಿ ಎಂಟು ವರ್ಷನಾ ನಿದ್ರೆ ಚೆನ್ನಾಗ್ ಮಾಡ್ತಾನಾ ಹಾ ನಿದ್ರೆ ಎಲ್ಲಾ ಮಾಡ್ತಾನ ಗುರುತಿ ಉಸಿರಾಟ ಉಸಿರಾಟದ ವಿಷಯದಲ್ಲಿ ಏನು ಗಮನಿಸಿದ್ಯಮ್ಮ ನಿಮ್ ಮಗನಿಗೆ ಆಫಾ ಅಂದ್ರೆ ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗ್ತಕ್ಕ ಕಫಾ ತರ ಶೀತ ತರ ಉಸಿರಾಟದಲ್ಲಿ ಗಂಟ್ಲಲ್ಲಿ ಈ ತರ ಗಮನಿಸಿದೆಯಾ ಅಂತ ಕೇಳ್ತೀನಿ ಸ್ವಲ್ಪ ಕೋಲ್ಡ್ ಆಗುತ್ತೆ ನೀನ್ ಕೋಲ್ಡ್ ಅಂತ ತಿಳ್ಕೊಂಡಿದು ಉಸಿರಾಟದ ಪ್ರಕ್ರಿಯೆಯಲ್ಲಿ ಪರ್ಸೆಂಟೇಜ್ ಕಮ್ಮಿ ಇದೆ ಅಂತ ಗೊತ್ತಾಗಿಲ್ಲ ನಿಂಗೆ ಅದ್ರ ಬಗ್ಗೆ ಯಾವಾಗಮ್ಮ ಮಾಡೋದು ನಿನ್ ಮಗು ಅಲ್ವೇನಮ್ಮ ಸೀರಿಯಸ್ ಅಲ್ಲ ಅದು ಪ್ರಶ್ನೆ ಮನುಷ್ಯನಿಗೆ ಪ್ರಾಣ ಅನ್ನೋದು ಉಸಿರಾಟದಲ್ಲೇ ತಾನೆ ಆ ಉಸಿರಾಟವನ್ನ ಮಗುವಿಗೆ ಯಾಕೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ನೀನು ಶೀತ ಆಗಿದೆ ನೀರು ಕುಡಿದ್ಬಿಟ್ಟ ಐಸ್ ಕ್ರೀಮ್ ತಿನ್ಬಿಟ್ಟ ಈ ತರ ಅನ್ಕೊಳ್ತಾ ಇದಲ್ವಾ ಇದು ನೀನು ತುಂಬಾ ತಪ್ಪು ಮಕ್ಕಳನ್ನ ಗಮನಿಸ್ಬೇಕಮ್ಮ ಯಾಕೆ ಕೇಳದೆ ನಿನ್ನ ತಮ್ಮನ ವಿಷಯಕ್ಕೆ ನಿನ್ನ ಮಗನ ವಿಷಯ ಏನಕ್ ಬಂದೆ ಅಂದ್ರೆ ನಿನ್ ತಮ್ಮನಲ್ಲೂ ಈ ಸಮಸ್ಯೆ ಇದೆ ನಿನ್ ತಮ್ಮನಲ್ಲೂ ಈ ಸಮಸ್ಯೆ ಇದೆ ಬೇಕಾದ್ರೆ ಕೇಳೋನ್ಗೆ ಯಾವಾಗಾರು ಒಂದೊಂದ್ಸಲ ಎಡಭಾಗದಲ್ಲಿ ಹಿಡ್ದಂಗ ಆಗೋದು ಸ್ವಲ್ಪ ಹಿಂಸೆ ಪಟ್ಕೊಂಡ್ ಅವ್ನದ ಗ್ಯಾಸ್ಟ್ರಿಕ್ ಅಂತ ಅನ್ಕೊಂಡಿರ್ತಾನೆ ನೋಡ್ದೆ ಇವಾಗ ಲಿಂಕ್ ಕೆಲ್ಸಿತ್ತು ಎಲ್ಲಿಂದ ಎಲ್ಲಿ ಹೋಗ್ತಾ ಇದೆ ಅಂತ ಈಗ ಸಾಕಷ್ಟು ಜನ ಅನ್ಸತ್ತೆ ಕೇಳಿದ್ದು ತಮ್ಮನಿಗೆ ಮಗನ್ ಯಾಕೆ ಕೇಳ್ತಾವ್ರೆ ಅಂತ ಏನಮ್ಮ ಹಂಗ ಅನ್ಸುತ್ತಾ ಇಲ್ವಾ ಇದ ಕೇಳೋದು ವಂಶ ಮೂಲ ವಂಶದಲ್ಲಿ ಹುಟ್ಟಿರತಕ್ಕಂತ ಪ್ರತಿಯೊಬ್ರು ಈಗ ನಿನ್ ಜೊತೆ ಹೊಡ ಹುಟ್ಟಿದ ಅಕ್ಕ ತಂಗಿ ಇರ್ಲಿ ಅಣ್ಣ ತಮ್ಮ ಇರಲಿ ನಿನ್ ಜನ್ ಕೊಟ್ಟ ತಂದೆ ಇರ್ಲಿ ಇಷ್ಟು ಜನದ್ದು ಸೇರ್ಸ್ಕೊಂಡು ಮಗುನಲ್ಲಿ ಬಂದಿರತ್ತೆ ಹೌದು ಈ ಸತ್ಯ ನಮ್ಗೆ ಗೊತ್ತೇನಮ್ಮ ಇದು ಮಗು ಹುಟ್ಟಿದರೆ ಕುಟುಂಬವ ಕುಟುಂಬದಲ್ಲಿರ್ತಕ್ಕಂತ ಸತ್ಯವನ್ನ ತಂದಿರತ್ತೆ ಅಂತ ಗೊತ್ತಾ ಜನಕ್ಕೆ ನಿನಗ್ ಗೊತ್ತಾ ಮತ್ತೆ ಏನ್ ಬದುಕ್ತಾ ಇದ್ರೆ ಯೋಚನೆ ಮಾಡಮ್ಮ ಈವಾಗಲೇ ಗೊತ್ತಾಗಿದ್ ಬಗ್ಗೆ ಅಲ್ಲಮ್ಮ ಈಗ ನಾನು ಹೇಳೋದಿಕ್ಕೆ ನಿಮಗೆ ಖುಷಿ ಆಯ್ತಾ ಅರ್ಥ ಆಯ್ತಾ ಏನ್ ಅನಿಸ್ತು ಈಗ ನಿನ್ಗೆ ಅರ್ಥ ಆಯ್ತು ಅದೇ ಅದಕ್ಕೆಲ್ಲ ಈಗ ನಿನ್ಗೆ ಆಸೆ ಏನ್ ಗೊತ್ತಾ ನನ್ನ ಮಗನ ಚೆನ್ನಾಗ್ ಓದಿಸ್ಬೇಕು ನನ್ನ ಮಗನ್ ಚೆನ್ನಾಗಿ ಇಟ್ಟಬೇಕು ಈ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಯನ್ನು ಮಾಡ್ಬೇಕು ಅಂತ ನಿಮ್ ಮನ್ಸಲ್ಲಿ ಇದೆ ಹೌದು ಎಲ್ಲಾ ತಾಯಿಂದ್ರಿಗೂ ಇದೆ ಇದೆ ಆದ್ರೆ ಮಗುವಿಗೆ ಉಸಿರಾಟದ ವಿಚಾರದಲ್ಲಿ ಯಾವುದೇ ತಂದೆ ತಾಯಿ ನನ್ನ ಮಗ ಉಸಿರಾಡ್ತಾ ಇದ್ದಾನೆ ಇಲ್ವಾ ಅಂತ ಯಾರಿಗೂ ಅನುಮಾನ ಬರಲ್ಲ ಯಾಕೆಂದ್ರೆ ಓಡಾಡ್ತಾ ಇರತ್ತೆ ಮಗು ತಿಂತಾ ಇರತ್ತೆ ಮಲ್ಪತಾ ಇರತ್ತೆ ಆದ್ರೆ ತೀರಾ ಇಕ್ಕಟ್ಟಿನ ಪರಿಸ್ಥಿತಿ ಬಂದಾಗ ಹಾಸ್ಪಿಟ್ಲ್ ಅಡ್ಮಿಟ್ ಆದಾಗ ಉಸಿರಾಡದಲ್ಲಿ ಸಮಸ್ಯೆ ಇದೆ ಎಂದಾಗ ಗೊತ್ತಾಗತ್ತೆ ಅಯ್ಯಯ್ಯೋ ಅಯ್ಯೋ ಇಷ್ಟೊಂದು ತಡವಾಗಿ ತಿಳ್ಕೊಂಡ್ವಲ್ಲ ಅಂತ ಮನ್ಸಕ್ ಬೇಜಾರಾಗತ್ತೆ ಅಲ್ವಾ ಈಗ್ಲೂ ನಿನ್ಗೆ ವಯಸ್ಸಷ್ಟು ಹೇಳಿದ್ ಮಗುಗೆ ವರ್ಷ ಎಂಟು ವರ್ಷ ಆದಷ್ಟು ಮಟ್ಟಕ್ಕೂ ಆ ಮಗುಗೆ ನೀನು ಏನ್ ಮಾಡ್ಬೇಕಮ್ಮ ಅಂತಂದ್ರೆ ಬೆಳಿಗ್ಗೆ ಅಥವಾ ಸಂಜೆ ಜೊತೆನಲ್ಲಿ ಒಂದ್ ಅರ್ಧ ಗಂಟೆ ಮಗುನ ಚೆನ್ನಾಗಿ ಆಟಾಡ್ಸಮ್ಮ ನಿನ್ ಜೊತೆ ಕರ್ಕೊಂಡು ಆ ಆಟ ಆ ಮಗು ಒಂದೊಂದ್ಸಲ ಹುಸಿರ್ನಾಟನ ತುಂಬಾನೇ ಉದ್ವೇಗವಾಗಿ ತಗೊಳುತ್ತೆ ನೀವು ಸ್ವಲ್ಪ ಗಮನಿಸ್ಕೋವಾಗ ಅದಕ್ಕೆ ಮಗುಗೆ ಆದಷ್ಟು ಮಟ್ಟಕ್ಕೂ ಬೇಕರಿ ಐಟಮ್ ತಿನ್ಸೋದಾಗ್ಲಿ ಚೆನ್ನಾಗಿ ಮಗ ದಂಡ್ ದುಂಡುಂಡ್ಗಾಗ್ಲಿ ಅಂತ ಏನೋ ಮಾಡಿ ತಿನ್ಸಕ್ ಹೋಗ್ಬೇಡ ಇಲ್ಲ ಇಲ್ಲ ಆದ್ರೆ ಸಾತ್ವಿಕವಾಗಿರ್ತಕ್ಕಂತ ತರಕಾರಿಗಳು ಹಣ್ಣುಗಳು ಎಷ್ಟು ಸಾಧ್ಯನೋ ಅಷ್ಟನ್ನ ತಿನ್ಸೋದು ಬೆಳಿಗ್ಗೆ ಸಂಜೆ ಅರ್ಧ ಗಂಟೆ ಕೊನೆ ಪಕ್ಷ ಒಂದ್ ಮುಕ್ಕಾಲ್ ಗಂಟೆ ಮಗುನ ಚೆನ್ನಾಗಿ ನೀವಾಗ್ಲಿ ನಿಮ್ ಯಜಮಾನರು ಆಗ್ಲಿ ಚೆನ್ನಾಗಿ ಓಡಾಡಿಸಿ ನಂತರ ನೀರು ಕುಡಿಸ್ತಕ್ಕಂಥದ್ದು ಊಟ ಮಾಡ್ತಕ್ಕಂಥದ್ದನ್ನ ಸ್ವಲ್ಪ ಸರಿಯಾದ ಮಾಹಿತಿಯನ್ನು ತಿಳಿದು ಆ ಮಗುಗೆ ಉಸಿರಾಟದ ಪ್ರಕ್ರಿಯೆ ಏನಕ್ಕೆ ಸಮಸ್ಯೆ ಬರುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು ಜೊತೆಗೆ ನಿಮ್ಮ ತಮ್ಮನ ಪೂರ್ವ ಪಾಲ್ಗುಣಿ ನಕ್ಷತ್ರದ ವಿಷಯಕ್ಕೆ ಬಂದಾಗ ನಿಮ್ಮ ತಂದೆ ನಿಮ್ಮ ತಾಯಿ ಮತ್ತು ನಿಮ್ಮ ತಮ್ಮ ಮೂರೂ ಜನ ಈ ವಿಚಾರವನ್ನು ತಿಳ್ಕೊಂಡು ತಡ ಆಗ್ತಾ ಇರ್ತಕ್ಕಂಥದ್ದು ಒಂದು ನಿಮ್ಮ ತಮ್ಮನ ಮನಸ್ಸಲ್ಲಿರ್ತಕ್ಕಂಥದ್ದು ಇನ್ನೊಂದು ಮದುವೆ ಆಗಿ ಮಾಡ್ಕೋಬೇಕು ಅನ್ನೋ ಆಸೆ ಇದ್ದರು ಮದುವೆ ಮಾಡಬೇಕು ಅಂತ ಇದ್ದರು ಮದುವೆ ಕಟ್ ಆಗುವ ಸಾಧ್ಯತೆ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ ಅಂದ್ರೆ ಎಂಗೇಜ್ಮೆಂಟ್ ಆಗೋ ಮಟ್ಟಕ್ಕೆ ಬಂದ್ರು ಕಟ್ ಆಗ್ಬಹುದು ಮದುವೆ ಅಂತ ಫಿಕ್ಸ್ ಆದ್ರೂನು ಕಟ್ಟಾಗ್ಬಹುದು ಹುಡುಗ ಹುಡುಗಿ ಫೋನ್ ಅಲ್ಲಿ ಮಾತಾಡಿ ನೇನ್ ಪರವಾಗಿಲ್ಲ ಎಲ್ಲ ಹಾಗೆ ಹೋಯ್ತು ಅನ್ನೋ ಮಟ್ಟಕ್ಕಾದ್ರೂನು ಆಗ್ಬಹುದು ಅಮ್ಮ ಅರ್ಥ ಆಗ್ತಾ ಇದೆಯಾ ಇದಕ್ಕೆ ಮೊದಲು ನಾವು ಇದಕ್ಕೆ ಕಾರಣ ಏನು ಅದಕ್ಕೆ ಬಂದು ನೇರವಾಗಿ ಈ ವಿಚಾರಗಳನ್ನ ಓಪನ್ ಆಗಿ ಮಾತಾಡೋದು ಸೂಕ್ತ ಅಲ್ಲ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ಮುಂದೆ ಮದುವೆ ಆದ ಮೇಲೂ ಕೂಡ ಸಮಸ್ಯೆಗಳಾಗಬಾರದು ಮದುವೆ ಮಾಡಿಕೊಳ್ಳುವಾಗ್ಲೂ ಸಮಸ್ಯೆಗಳಾಗಬಾರ್ದು ಆ ಉದ್ದೇಶಕ್ಕೋಸ್ಕರವಾಗಿ ನಿನ್ ತಮ್ಮ ನಿನ್ ತಮ್ಮ ಪ್ಲಸ್ ನಿನ್ ಮಗನ ಯಾಕೆ ಒಟ್ಟಿಗೆ ಮಾಡಿ ಅಂದ್ರೆ ಇಬ್ಬರಿಗೂ ನಿಮ್ ಕುಟುಂಬದ ಅರ್ಥ ಗೊತ್ತಾಗ್ಲಿ ಅಂತ ಹೇಳಿದ್ದು ಒಳ್ಳೇದಾಗ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಮ್ಮ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಹಲೋ ಹಲೋ ನಮಸ್ತೆ ಮಾ ನಿಮ್ಮ ಹೆಸರು ಶ್ರುತಿ ಮೇಡಮ್ ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಶ್ರುತಿ ಅವರೇ ನನ್ನ ಬಗ್ಗೆನೇ ತಿಳ್ಕೊಬೇಕಿತ್ತು ಮ್ಯಾಮ್ ನಿಮ್ದು ನಕ್ಷತ್ರ ಲಗ್ನ ತಿಥಿ ತಿಳಿಸ್ತೀರಾ ಸತಬೀಸ ನಕ್ಷತ್ರ ಮೇಸ ಲಗ್ನ ತಿಥಿ ತಿಥಿ ನವಮಿ ಕೃಷ್ಣ ಓಕೆ ಗುರುಗಳಿದ್ದಾರೆ ಮಾತಾಡಿ ಹಲೋ ನಮಸ್ತೆ ಗುರುಗಳೇ ನಮಸ್ತೆ ಶ್ರುತಿ ಏನ್ ಆ ನಂಗೆ ಮದ್ವೆ ಆಗಿದ್ದ ಗುರುಗಳೇ ಓದ್ತಿಲ್ಲ ಬಿಟ್ಟು ಯಾಕೆ ಮದ್ವೆ ಅಂದ್ರೆ ಓದ್ಬಾರ್ದು ಓದ್ತಾನ ಯಾಕೆಂದ್ರೆ ನೀವು ತುಂಬಾ ಸ್ಪೀಡಲ್ಲಿ ಇರ್ತೀಯಲ್ಲಮ್ಮ ಜೀವನ್ದಲ್ಲಿ ಹಿಂಗೇ ಇರ್ಬೇಕು ಹಿಂಗೆ ಬದುಕ್ಬೇಕು ಏನೋ ಮಾಡ್ಬಿಡ್ಬೇಕು ಅಂತ ಆ ಪ್ರಯತ್ನ ಏನ್ ತಪ್ಪೇನಿಲ್ಲ ಮದ್ವೆ ಆದ್ಮೇಲೆ ಓದ್ಬಾರ್ದು ಅಂತ ಏನಿಲ್ವಲ್ಲ ಓಕೆ ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ ಐದ್ ವರ್ಷ ಆಯ್ತು ಮದ್ವೆ ಆಗಿ ಹೇಗೆ ಪರವಾಗಿಲ್ಲ ಖುಷಿಯಾಗಿ ನೆಮ್ಮದಿ ಆಗಿ ಹೆಲ್ತಿಯಾಗಿ ಅಲ್ಲೆಲ್ಲ ಸ್ವಲ್ಪ ಕಲಹ ಉಂಟಾಗ್ತಿರ್ತದೆ ಮನೇಲಿ ಹಂಗಿರ್ಬೇಕಮ್ಮ ಉಪ್ಪಿನಕಾಯಿ ಇದ್ರೇನೆ ಊಟ ರುಚಿ ಜಗಳ ಗಂಡ ಇದ್ರೆ ಗಂಡ ಹೆಂಡತಿ ಕ್ವಾಲಿಟಿನೇ ಬರಲ್ಲ ಅತಿ ಪ್ರೀತಿನೂ ಕಷ್ಟನೇ ಹೌದು ಅತಿ ಕೋಪನು ಅತಿ ಕಲಹನೂ ಕಷ್ಟನೇ ಯಾವ್ದೇ ಆದ್ರೂ ಜಾಸ್ತಿ ಆದ್ರೂ ಕಷ್ಟ ಅಲ್ಲೇನಮ್ಮ ಸಿಹಿ ಖರ ಎರಡು ಇಟ್ಕೋ ಅದ್ರ ಟೇಸ್ಟ್ ಅದಕ್ಕೆ ಇದ್ರ ಟೇಸ್ಟ್ ಇದಕ್ಕೆ ಬರೀ ಸಿಹಿ ಅಯ್ಯೋ ಸಾಕಪ್ಪ ಅನ್ಸುತ್ತೆ ಅಲ್ವಾ ಆದ್ರೆ ಕಲಹ ಅಂತಕ್ಕಂಥದ್ದು ಉಪ್ಪನ್ಕಾಯಿ ತರನೇ ಇರ್ಬೇಕು ಊಟದ ತರ ಆಗ್ಬಿಟ್ರೆ ಕಷ್ಟ ಈಗ ನಿಮ್ದು ಉಪ್ಪನ್ಕಾಯಿ ತರ ಇದೆಯಾ ಊಟದ ತರ ಇದೆಯಾ ಉಪ್ಪುಲ್ಕಾಯಿ ತರನೇ ಆ ಅಷ್ಟೇ ಸಾಕು ಹಂಗೆ ಇಟ್ಕೋ ಸರಿ ಇಟ್ಕೋ ಓಕೆ ಏನ್ ಕೇಳ್ಬೇಕು ಅಂತಿದೀಯಪ್ಪ ಏನ್ ನನ್ ಬಗ್ಗೆನೆ ಕೇಳ್ಬೇಕಿತ್ತು ಗುರುಗಳೆ ಆರೋಗ್ಯ ಮತ್ತೆ ದಾಂಪತ್ಯ ಜೀವನದ ಬಗ್ಗೆ ಕೇಳ್ಬೇಕಿತ್ತು ಗುರುಗಳೆ ಓಕೆ ನಿನ್ ನಕ್ಷತ್ರ ಹೇಳಿದ್ರು ಶ್ರುತಿ ಶತಬೀಸ ನಕ್ಷತ್ರ ಗುರುಗಳೆ ಓಕೆ ಯಾವ ವಾರ ಹುಟ್ಟಿದಿನೋ ನಾನು ಹುಟ್ಟಿದ್ದು ಶನಿವಾರ ಗುರುಗಳೇ ನಿಮ್ಮ ಮಕ್ಕಳು ಎಷ್ಟು ನಿನ್ಗೆ ಒಂದೇ ಮಗಳು ಮಗಳು ಎಷ್ಟು ವಯಸ್ಸು ಇವಾಗ್ ಮೂರು

ಕೋಪ ಮಾಡ್ಕೊಳ್ಳಲ್ಲ ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ಹೇಳ್ತೀನಿ ಇಲ್ಲ ಅಂದ್ರೆ ಸುಳ್ಳು ಹೇಳ್ಬಿಟ್ಟು ಸೂಪರ್ ಅಂತ ಇಲ್ಲ ಹೇಳಿ ನೆರವಾಗೆ ಒಂದು ನಿಮ್ಮ ಮಗು ಇವರಿನ್ಗೆ ಮೋಷನ್ಗೆ ಹೋಗ್ತಕ್ಕಂತ ಒಂದು ವಿಚಾರದಲ್ಲಿ ಸ್ವಲ್ಪ ಕಷ್ಟ ಪಡುತ್ತೆ ಮಗುನ ಸ್ವಲ್ಪ ಗಮನಿಸಿದ್ಯಮ್ಮ ಇಲ್ಲ ಗುರುಗಳೇ ಕರೆಕ್ಟ್ ಆಗ ಹೋಗ್ತಾಳೆ ಅಲ್ಲಲ್ಲ ಒಂದ್ ನಿಮಿಷ ಯಾಕೆ ಅಂತ ಹೇಳಿದ್ರೆ ಊಟ ಯಾವಾಗ ಕರೆಕ್ಟ್ ಆಗ ಮಗು ತಿನ್ನಲ್ವೋ ನೀನ್ ಅನ್ಕೊಂಡಿದೀಯಾ ಮಗು ಕರೆಕ್ಟ್ ಹೋಗುತ್ತೆ ನಾನು ಇಲ್ಲ ಹೋಗ್ತಾ ಇಲ್ಲ ಅಂತ ನಾನು ಹೇಳ್ತಿಲ್ಲ ವಿಶಾಖ ನಕ್ಷತ್ರಕ್ಕೆ ಮಗು ಯಾವ ಕಾರಣಕ್ಕೂ ಊಟ ಕರೆಕ್ಟ್ ಆಗಿ ತಿನ್ನಕ್ಕೆ ಕಷ್ಟ ಪಡತ್ತೆ ಆ ಕಷ್ಟಪಡೋ ಉದ್ದೇಶ ಏನಂದ್ರೆ ಒಳಗಡೆ ತಗೊಳಲ್ಲ ಊಟನ ಈಗ ಇವರು ಕಷ್ಟಪಟ್ಟು ಹೆಂಗೋ ಅಲ್ಲಿ ಇಲ್ಲಿ ಚಂದ್ರನ್ ತೋರಿಸಿ ಮಾಮೂನ್ ತೋರಿಸಿ ತಿರು ತಿರುಕ್ ಬಿಡ್ಬೋದಷ್ಟೇ ಆ ಮಗು ನ್ಯಾಚುರಲ್ ಆಗಿ ತಿನ್ನಕ್ ಆಗಲ್ಲ ಏನಮ್ಮ ನೀನ್ ಎಷ್ಟ್ ಸಲ ಯೋಚನೆ ಮಾಡಿಲ್ಲ ಏನಪ್ಪ ಈ ಮಗು ಊಟ ತಿನ್ಸದೇ ದೊಡ್ಡ ಸಹವಾಸ ಅನ್ಸ್ತಾ ಇದೆಯಲ್ವಾ ಹಾ ಗುರುಗಳೇ ಹಂಗೆ ಯೋಚನೆ ಮಾಡ್ತಾ ಹೆಂಗ್ ಕಷ್ಟ ಕೊಡ್ತಾಳೆ ಅಂದ್ರೆ ಊಟ ಮಾಡಕ್ಕೆ ಕಷ್ಟ ನೀನ್ ಕೊಡ್ತಿ ನೀನ್ ಅವ್ರು ಕೊಟ್ಟು ಮಗು ಕೊಟ್ಟಿರೋದು ಮಗು ನೀನ್ ಕಷ್ಟ ಕೊಡ್ತಾ ಇಲ್ಲ ಯಾಕೆ ಅಂತ ಹೇಳ ಸತಬಿಷ ನಕ್ಷತ್ರಕ್ಕೆ ಅಮ್ಮ ನಿನ್ ಜೊತೆ ಇನ್ನೆರಡು ಸೇರಿಸಿ ಸೇರಿ ಬಿಡ್ತೀನಿ ನೀನೇ ಅಂತ ತಿಳ್ಕೊಂಡ್ಬಿಡ್ಬೇಡ ಆಮೇಲೆ ಸತಬಿಷ ನಕ್ಷತ್ರ ಸ್ವಾತಿ ನಕ್ಷತ್ರ ಆರಿದ್ರಾ ನಕ್ಷತ್ರ ಅಮ್ಮ ಕೇಳಿಸ್ಕೊತಾ ಇದ್ಯಾ ಸತಬಿಷ ನಕ್ಷತ್ರ ಆರಿದ್ರ ನಕ್ಷತ್ರ ಸ್ವಾತಿ ನಕ್ಷತ್ರ ಇವು ಮೂರು ರಾಹುಗೆ ಸಂಬಂಧಪಟ್ಟಂತ ನಕ್ಷತ್ರಗಳು ಕುಟುಂಬದಲ್ಲಿ ದಾಂಪತ್ಯದಲ್ಲಿ ಯಾವ ಕಾರಣಕ್ಕೂ ಉದ್ವೇಗವನ್ನ ಕೊಡುವಂತಹ ಮನಸ್ತಾಪವನ್ನ ಕೊಡುವಂತಹ ದಾಂಪತ್ಯವಾಗಿರುತ್ತೆ ಈ ಮೂರು ನಕ್ಷತ್ರಕ್ಕೆ ಹಾ ಇದಕ್ಕೆ ಪರಿಹಾರ ಇಲ್ಲ ಇದಕ್ಕೆ ಪೂಜೆ ಇಲ್ಲ ಇದಕ್ಕೆ ಏನು ವ್ರತಗಳಿಲ್ಲ ಏನು ಮಾಡಿದ್ರು ಮೇಲಾರಿ ಕೆಳಕ ಬಿದ್ರು ಏನು ಮಾಡಕ್ಕಾಗಲ್ಲ ಅದರಲ್ಲೂ ಈ ಹುಡುಗಿಯು ಹುಟ್ಟರೋದು ಶನಿವಾರ ನಕ್ಷತ್ರ ತಿಥಿ ನವಮಿ ಸಪ್ತಮಿ ತಿಥಿ ಅಂದ್ರೆ ನವಮಿ ತಿಥಿ ಅಲ್ಲ ನಮ್ಮ ನವಮಿ ಕೃಷ್ಣ ತಿಥಿ ಹಾ ಕೃಷ್ಣ ಪಕ್ಷದಲ್ಲಿ ಹುಟ್ಟಿದೆ ನವಮಿ ತಿಥಿ ಅಂದ್ರೆ ಸ್ವಲ್ಪ ಮನಸ್ಸಿಗೆ ಆವೇಶ ಜಾಸ್ತಿ ಇರುತ್ತೆ ಇದಕ್ಕೆ ಆತ್ಮ ಪೀಡೆ ಅಂತಾರೆ ಏನು ಹಾ ಈ ಆತ್ಮ ಪೀಡೆ ಅಂದ್ರೆ ತನ್ನಷ್ಟಕ್ಕೆ ತಾನೇ ಬೇಜಾರ್ ಮಾಡ್ಕೊಂಡು ತನ್ನಷ್ಟಕ್ಕೆ ತಾನೇ ಕಷ್ಟಪಟ್ಟು ತನ್ನಷ್ಟಕ್ಕೆ ತಾನೇ ಯೋಚನೆ ಮಾಡ್ಕೊಂಡು ಅಯ್ಯೋ ಏನ್ ಜೀವನ ಇದು ಹೋಗ ಅನ್ನೋ ಮಟ್ಟಕ್ಕೆ ಮತ್ತೆ ಈ ವ್ಯಕ್ತಿಯನ್ನ ನೋಡಿದ ಆಗ್ಲಿ ಗಂಡನ್ಗಾಗ್ಲಿ ಅಪ್ಪನ್ಗಾಗ್ಲಿ ಅಮ್ಮನ್ಗಾಗ್ಲಿ ಮಗುಗಾಗ್ಲಿ ಶತ್ರುತ್ವವನ್ನ ತೋರಿಸತ್ತೆ ಮಿತ್ರತ್ವ ಕೊಡಲ್ಲ ನಮ್ಮಮ್ಮ ಅಂತ ಮಗು ಪ್ರೀತಿಸಲ್ಲ ನನ್ ಹೆಂಡತಿ ಅಂತ ಗಂಡ ಹೊರಗಡೆಯಿಂದ ಬಂದಂತ ಗಂಡ ಮನೆಗೆ ಬಂದ ಮೇಲೆ ಹೆಂಡತಿಯ ಮೇಲೆ ಆಸೆ ಇದ್ದರೂ ಈ ಮುಖವನ್ನ ನೋಡಿದ ತಕ್ಷಣ ರಿಯಾಕ್ಟ್ ಬೇರೆ ಚೇಂಜ್ ಆಗುತ್ತೆ ಈ ಹುಡುಗಿ ಸಿಕ್ಕಾಬಿಟ್ಟೆ ಬೇಜಾರಾಗುತ್ತೆ ಅನುಭವಿಸಬೇಕು ಅಂತ ಬಿಟ್ಬಿಡೋದಲ್ಲ ಇದನ್ನ ಎಲ್ಲೂ ಪರಿಹಾರ ಕೇಳೋದಲ್ಲ ಪೂಜೆ ಮಾಡೋದಲ್ಲ ಏನು ಅಂದ್ರೆ ನಾನು ಶನಿವಾರ ಹುಟ್ಟಿದ್ದಕ್ಕೆ ಕಾರಣ ಏನು ಸತಬಿಶ ನಕ್ಷತ್ರ ಹುಟ್ಟಿದ್ದಕ್ಕೆ ಕಾರಣ ಏನು ನವಮಿ ತಿಥಿಯಲ್ಲಿ ಹುಟ್ಟಿದ್ದಕ್ಕೆ ಕಾರಣ ಏನು ಈ ಸತ್ಯವನ್ನ ತಿಳ್ಕೊಂಡು ಈ ಅಮ್ಮ ಅದಕ್ಕೆ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ನೆಮ್ಮದಿಯಾಗಿರಬಹುದು ಮಾಡ್ಕೊಂಡು ನಾನು ಯಾರು ಇಷ್ಟಪಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾನ್ ನಿರೀಕ್ಷೆ ಇಲ್ಲದೆ ನಿರೀಕ್ಷೆ ಇಲ್ಲದೆ ಬದುಕ್ತೀನಿ ಅಂದ್ರೆ ಇವ್ರಿಗೆ ಪರಿಹಾರ ನಿರೀಕ್ಷೆ ಇಟ್ಟುಕೊಂಡು ಬದುಕ್ತೀನಿ ಅಂದ್ರೆ ಜೀವನ ಪರ್ಯಂತ ಪೇಷಂಟ್ ಯಾವ ಕಾರಣಕ್ಕೂ ಎಲ್ಲಾ ತರ ಸಮಸ್ಯೆ ಸಿಕ್ಕಾಕೊಂಡಿರ್ತಾರೆ ಅಮ್ಮ ಅರ್ಥ ಆಯ್ತಾ ಬೇಜಾರಾಯ್ತಾ ಇಲ್ಲ ಅರ್ಥ ಆಗ್ತದೆ ನೀನ್ ನಾನು ಹೇಳಿದ್ದು ನಿನ್ಗೆ ಓಲುವಂತ ಮಟ್ಟಕ್ಕೆ ಗೊತ್ತಾಯ್ತಾ ಈಗ ಹಿಂಗೇ ಏನಪ್ಪಾ ಏನಪ್ಪ ಇಷ್ಟೆಲ್ಲ ಇದೆಯಾ ಅಂತ ತಿಳ್ಕೊಳ ಅಂತೀಯಾ ಅಯ್ಯೋ ಇದೇ ಜೀವನ ಅನ್ಸತ್ತ ಏನ್ ಅನ್ಸುತ್ತೆ ತಿಳ್ಕೊಳ ಅನಿಸುತ್ತೆ ಅದಕ್ಕೆ ನೀನು ಪ್ರಯತ್ನ ಮಾಡ್ಕೊಂಡು ನಿಮ್ ಯಜಮಾನ ಇದಕ್ಕೆಲ್ಲಾ ನಮ್ತಾರ ಹಾಗಿದ್ಮೇಲೆ ಒಂದ್ಸಲ ಫ್ರೀ ಮಾಡ್ಕೊಂಡು ಮಗುಗು ವಿಷಯ ತಿಳ್ಕೊಮ್ಮ ನೀನ್ ಅನುಭವಿಸಿದ್ದು ನಿನ್ ಮಗುನಲ್ಲೂ ಬರಬಾರ್ದು ಯಾಕೆಂತಂದ್ರೆ ಮಗು ಹುಟ್ಟಿರ್ತಕ್ಕಂಥದ್ದು ವಿಶಾಖ ನಕ್ಷತ್ರನೇ ಇದು ನಿಮ್ಮ ಯಜಮಾನರಿಗೂ ಕೂಡ ಸ್ವಲ್ಪ ಪೆಟ್ಟು ಕೊಡ್ತಕ್ಕಂಥ ನಕ್ಷತ್ರ ಕೂಡ ನಿನಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರತ್ತೆ ನಿಮ್ಮ ಗಂಡನಿಗೆ ಆರ್ಥಿಕ ಸ್ಥಿತಿಯಲ್ಲಿ ಪರಿಣಾಮ ಬೀರತ್ತೆ ಎರಡನೇದಾಗಿ ಭಯವನ್ನು ಉಂಟು ಮಾಡುವಂಥ ನಕ್ಷತ್ರ ಆಗಿರುತ್ತೆ ಅದಕ್ಕೋಸ್ಕರವಾಗಿ ನಿನ್ನ ನಕ್ಷತ್ರದ ಬಗ್ಗೆ ತಿಳ್ಕೊಳ್ತಕ್ಕಂಥದಕ್ಕೆ ಪ್ರಯತ್ನ ಮೊದಲು ಮಾಡಿದ್ರೆ ನಿನ್ನ ಮಗುವಿನ ಭವಿಷ್ಯವನ್ನು ಚೆನ್ನಾಗಿ ಮಾಡ್ಬೋದು ನೀನು ಹಿಂಗೆ ಸುಮ್ಮನೆ ಏನೋ ಕೇಳೋಣ ಮಾಡೋಣ ಅಂದ್ಕೊಂಡೆ ಕಳೆದ್ರೆ ನಿನ್ನ ಮಗುವನ್ನು ನೀನು ಕೂಡ ತುಂಬಾ ಕಷ್ಟಕರವಾದ ರೀತಿಯಲ್ಲಿ ಏನಕ್ಕಪ್ಪಾ ಹುಡ್ತು ಈ ಮಗು ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಹೋಗಬಾರ್ದು ತಿಳ್ಕೊಳಕ್ ಪ್ರಯತ್ನ ಮಾಡಮ್ಮ ಒಳ್ಳೇದಾಗ್ಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳುಮ್ಮ ಮಾ ಗುರುಗಳೇ ಮತ್ತೊಂದು ಕರೆ ಇದೆ ಹಲೋ ಹಲೋ ನಮಸ್ತೆ ಮಾ ನಿಮ್ ಹೆಸರು ಮೇಡಮ್ ನಾನು ಲಿಖಿತ ಶ್ರೀ ಪುಣ್ಯಶ್ರೀ ಬಗ್ಗೆ ತಿಳ್ಕೊಬೇಕಾಯ್ತು ನಿಮ್ಮ ಹೆಸರು ತಿಳಿಸಿ ಮಾ ನನ್ನ ಹೆಸರು ರತ್ನ ಅಂತ ಓಕೆ ನಿಮ್ಮ ಮಕ್ಳ ಅವರು ಆ ಮೇಡಂ ನಕ್ಷತ್ರ ತಿಳಿಸಿ ಅವ್ರದ್ದು ಆ ಮೇಡಂ ದಿಖಿತ ಅಂದು ಭರಣಿ ನಕ್ಷತ್ರ ಲಗ್ನ ವೃಶ್ಚಿಕ ತಿತಿ ಪ್ರತಿಪಾದ ಶುಕ್ಲ ಓಕೆ ಗುರುಗಳಿದ್ದಾರೆ ಮಾತಾಡಿ ಮಾ हेलो ಓಕೆ ಮೇಡಂ ಗುರುಗಳೇ ನಮಸ್ತೆ ನಮಸ್ತೆ ಏನು ಒದಿದೀಯಾ ಮಾ ಗುರುಗಳೇ ನಾನು 3 ತಿಂಗಳು ಒದಿದ್ದೀನಿ ಎಷ್ಟು ವರ್ಷ ಆಯ್ತು ಮದುವೆಯಾಗಿ ಆ ಗುರುಗಳೇ 17 ವರ್ಷ ಆಯ್ತು ಓಕೆ ತುಂಬಾ ಚೆನ್ನಾಗಿ ಜೀವನ ಜರ್ನಿ ದಾಂಪತ್ಯ ಜರ್ನಿ ಚೆನ್ನಾಗಿ ಕಳೀತಾ ಇದೀಯಾ ಇಲ್ಲ ಗುರುಗಳೇ

ಕೋಪ ಸಡನ್ 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 ಆಗಿ ಬಂದ್ಬಿಡುತ್ತೆ ಎಷ್ಟ್ ಸಲ ಹೇಳಬಹುದು ಏನಕ್ಕೆ ಕೋಪ ಏನ್ ಹೇಳ್ತಾಳೆ ನಿಂಗೆ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೂ ಕೋಟ ಕೋಪ ಮಾಡ್ಕೊಂತಾಳೆ ಹೇಳಿದ್ರೆ ಸಡನ್ ಆಗಿ ಅಲ್ಲೇ ಕಡಿಮೆ ಮಾಡ್ಕೊಂತಾಳೆ ಆತರ ಹೇಳಿದ ಕೇಳೋಂಗಿದ್ದಾಳೆ ಅವಳ ಮೂಗಿನಲ್ಲಿ ಏನ್ ಸಮಸ್ಯೆ ಅಂತ ಗೊತ್ತಿದೆ ನಿಂಗೆ ಹೌದು ಗುರುಗಳೇ ಈಗ ಏನ್ ಡಾಕ್ಟರ್ ಕೇಳಿದ್ಯಾ ನೀನೆ ತಿಳ್ಕೊಂಡಿದ್ಯಾ ಏನದು ಇಲ್ಲ ಹೇಟ್ ಆಗಿತ್ತು ಹಾಗಾಗಿ ಅಂತ ಇದೆ ಬಟ್ ಹೇಗಾಗಿದೆ ಅಂದ್ರೆ ಅವಳಿಗೆ ಸಡನ್ ಆಗಿ ಏನ್ ಕೋಪ ಬರ್ತಾ ಇದೆ ಅಂದ್ರೆ ಆ ಮೂಗಿನಲ್ಲಿ ಇರ್ತಕ್ಕಂತ ಸಮಸ್ಯೆಯಿಂದ ಮಗು ತುಂಬಾನೇ ಮಾನಸಿಕವಾಗಿ ಅವಳು ನಡ್ಕೊಳ್ಳೋದು ಅವಳು ಮಾತಾಡೋ ಶೈಲಿ ಅವಳು ನೋಡೋದ್ ನೋಡಿದ ನಿನಗೆ ಭಯ ಆಗ್ಬಿಡತ್ತೆ ಏನ್ ಇವಳು ನನ್ನನ್ನೇ ಹಿಂಗ್ ನೋಡ್ತಾಳಲ್ಲ ಅನ್ನೋ ಮಟ್ಟಕ್ಕೆ ಎಷ್ಟೋ ಸಲ ನೀನ್ ಅನ್ಕೊಂಡಿರ್ತೀಯ ಹೌದು ಈಗ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗು ನನಗೆ ತಿರುಗಿ ಹಿಂಗ್ ನೋಡ್ತಾಳೆ ನನಗೆ ತಿರ್ಗಿಂಗ್ ಮಾತಾಡ್ತಾಳೆ ಅಂದ್ರೆ ಎಂತ ತಾಯಿಗೂ ಬೇಜಾರಾಗುತ್ತೆ ಈಗ ಆ ಮೂಗಿನಲ್ಲಿ ಇರತಕ್ಕಂತ ಸಮಸ್ಯೆ ತಿಳ್ಕೊಳ್ಳದೆ ಮಗುನ್ ಬೆಳ್ಸಕ್ ಹೋದ್ರೆ ಕೊನೆಗಳು ನಿಮ್ಮ ಮನೆಗೆ ವಿರುದ್ಧವಾದ ದಿಕ್ಕಿನಲ್ಲಿ ತನ್ನ ಜೀವನವನ್ನ ರೂಪಿಸ್ಕೊಳಕು ಅವಳು ಹಿಂದೆ ಮುಂದೆ ನೋಡ್ದನೆ ಮುಂದಕ್ಕೆ ಹೋಗುವ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ನಿಮ್ಮ ನಿಮ್ಗೆ ಕಾಲ್ ಮಾಡಿ ನಿನ್ ಮೈಂಡ್ ಅಲ್ಲಿ ನನ್ನ ಮಗಳು ಈ ರೀತಿ ಅಕಸ್ಮಾತ್ ಆಗಬಹುದೇನೋ ಅನ್ನೋ ಮಟ್ಟಕ್ಕೆ ಯಾವಾಗ ನೋಡ್ತಾಳ ಮೊಬೈಲ್ ಜಾಸ್ತಿ ಇಷ್ಟಪಡ್ತಾಳೆ ಆ ಮೊಬೈಲ್ ನಲ್ಲೇ ಕೂಡ ನೀನು ಅವಳನ್ನ ಗಮನಿಸಬಹುದು ಮೊಬೈಲ್ ನೋಡ್ಬೇಕಾದ್ರೆ ಸಡನ್ ಆಗಿ ಎಂಟ್ರಿ ಆಗ್ಬಿಟ್ಟು ಇಲ್ಲಿ ಮೊಬೈಲ್ ಅಂತ ಕೇಳಿ ಯಾವ ಮಟ್ಟಕ್ಕೆ ನಿನ್ನ ಮಟ್ಟಕ್ಕೆ ರಿಯಾಕ್ಟ್ ಮಾಡ್ತಾಳೆ ಗೊತ್ತಾಗತ್ತೆ ನಿನಗೆ ಮಾಡ್ತೀಯಲ್ಲಮ್ಮ ಯಾಕೆ ಹೇಳ್ತೀನಿ ಅಂತಂದ್ರೆ ಇವತ್ತಿನ ಕಾಲದಲ್ಲಿ ಐದು ವರ್ಷದ ಮಗುಗೂ ಕೂಡ ಇದ್ರ ಬಗ್ಗೆ ನಮ್ಮ ಅನುಮಾನಗಳು ಇಟ್ಕೊಳ್ಳುವಂತ ಸಮಸ್ಯೆ ಬಂದ್ಬಿಟ್ಟಿದೆ ಈಗ ಐದು ವರ್ಷದ ಮಗು ಐದು ವರ್ಷದ ಆದ್ರೂ ಕೂಡ ಅಯ್ಯಯ್ಯೋ ಏನ್ ನೋಡ್ಬೋದಪ್ಪ ಅನ್ನೋ ಮಟ್ಟಕ್ಕೆ ಇವತ್ತಿನ ಕಾಲ ಆಗೋಗಿದೆ ಏನ್ ಹೇಳ್ತೀಯಮ್ಮ ರತ್ನಮ್ಮ ಖಂಡಿತ ಹಾ ಇವತ್ತು ವಯಸ್ಸುಗೀಸು ಪ್ರಶ್ನೆ ಇಲ್ಲ ಈ ಪ್ರಪಂಚ ಹೆಂಗಾಗಿದೆ ಅಂದ್ರೆ ಯಾವಾಗ ಯಾವ ವಯಸ್ಸಲ್ಲಿ ಏನೇನಾಗುತ್ತೋ ಹೇಳಕ್ ಬರಲ್ಲ ಹಾಗಾಗಿ ನಿಮ್ಮ ಯಜಮಾನ್ರು ಏನ್ ಕೆಲಸ ಮಾಡೋದಮ್ಮ

ಕ್ಷತ್ರ ೇಜ್ ಅಮ್ಮ ಅರ್ಥ ಆಯ್ತಾ ಹೆಂಗೋ ಹೆಂಗೋ ಮದುವೆ ಮಾಡ್ಕೊಂಬಿಟ್ಟು ಎಂಗೆಂಗೋ ಸಂಪಾದನೆ ಮಾಡ್ಬಿಟ್ಟು ಹೆಂಗೆಂಗೋ ಮಕ್ಕಳು ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಬಂದ್ ತಗಲಾಕಬೇಕಾಗತ್ತೆ ಏನ್ ಹೇಳ್ತೀಯ ಸರಿನೇ ಈಗ ನಾವು ಇದನ್ನ ದೋಷ ಶಾಪ ಅನ್ಬಿಟ್ಟು ಶಾಸ್ತ್ರ ಕೇಳಕ್ ಹೋಗಿ ಪೂಜೆ ಮಾಡಕ್ ಹೋಗಿ ಶಾಂತಿ ಮಾಡಕ್ ಹೋದ್ರೆ ಈ ಮಗುವಿನಲ್ಲಿ ಬಂದಿರತಕ್ಕಂತದ್ದು ಇವರಪ್ಪ ಊಟ ಮಾಡಿದ ವಿಚಾರದಲ್ಲಿ ಸಮಸ್ಯೆ ಆಗಿದೆ ಮಗು ಹೊರ್ತು ಬೇರೆ ವಿಚಾರ ಆಮೇಲೆ ಅಮ್ಮ ನಿಂಗೆ ಅರ್ಥ ಆಯ್ತಮ್ಮ ಇದನ್ನೇ ದೋಷ ಅಂತಾರೆ ದೋಷ ಎಂದರೇನು ಕ್ವಶನ್ ಮಾರ್ಕ್ ದೋಷ ಎಂದರೇನು ಕ್ವಶನ್ ಮಾರ್ಕ್ ಉತ್ತರ ಏನ್ ಗೊತ್ತಾ ಆರೋಗ್ಯ ಅಂದ್ರೆ ಅನಾರೋಗ್ಯ ಇರತಕ್ಕಂತದ್ದೇ ದೋಷನೇ ಹೊರ್ತು ಯಾವುದೋ ದೋಷ ಅದ ಆಮೇಲೆ ನಾವು ಇದನ್ನ ತಿಳ್ಕೊಬೇಕು ಫಸ್ಟ್ ಏನೋ ದೋಷ ಇದೆ ಅಂದ್ರೆ ನಿನ್ಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಆರೋಗ್ಯ ಚೆನ್ನಾಗಿಲ್ದಾದ್ರೆ ಹೆಂಗಿಂಗ್ ವಕ್ರಪಕ್ರವಾಗ ಆಡೋದು ವಕ್ರಪಕ ನಡ್ಕೊಳ್ಳೋದು ಅದೇ ದೋಷ ಇದಕ್ಕೆ ನಾವು ಪೂಜೆ ಮಾಡಿಸೋದು ಶಾಂತಿ ಮಾಡಿಸೋದ್ರಿಂದ ಎಷ್ಟು ಮಟ್ಟಕ್ಕೆ ಸರಿ ಈ ಮಟ್ಟಕ್ಕೆ ಆಗ್ತಾ ಇದೆ ನೀನ್ ಯಾವಾಗಾರು ಒಂದ್ಸಲ ಈ ಮಕ್ಕಳನ್ನ ಕರ್ಕೊಂಡಮ್ಮ ದಂಪತಿಗಳ ಸಮೇತವಾಗಿ ಅವಕಾಶ ಮಾಡಿಕೊಂಡು ಮಕ್ಕಳನ್ನ ಕೂರಿಸಿ ಕೆಲವೊಂದು ಪ್ರಶ್ನೆಗಳನ್ನ ನಾನು ಕೇಳ್ತೀನಿ ಆ ಮಕ್ಕಳ ಬಾಯಿಂದ ಕೇಳಿಸ್ಕೊಳ್ಳಿ ನಿಮಗೂ ಅರ್ಥ ಆಗತ್ತೆ ಮಕ್ಕಳಿಗೂ ಅರ್ಥ ಆಗತ್ತೆ ದಯವಿಟ್ಟು ಮಕ್ಕಳನ್ನ ಓದಿಸೋದು ಮುಖ್ಯ ಅಲ್ಲ ಈ ಮಕ್ಕಳು ಯಾವ ಟ್ರ್ಯಾಕಲ್ಲಿ ನುಗ್ತಾರೆ ಅನ್ನೋದು ತುಂಬ ಕಷ್ಟ ಇದೆ ಈ ಟ್ರ್ಯಾಕ್ಗಳು ನಿಮಗೆ ಕುಟುಂಬಕ್ಕೆ ದೊಡ್ಡ ಕಂಟಕ ಕೊಡ್ತಕ್ಕಂಥ ಟ್ರ್ಯಾಕ್ಗಳಾಗತ್ತೆ ಅದಕ್ಕೋಸ್ಕರ ನನಗೆ ಹೆದರ್ಸ್ತಾ ಇಲ್ಲ ನೀವು ಹೆದರ್ಕೋಬೇಡಿ ಸತ್ಯ ತಿಳ್ಕೊಳ್ಳಿ ಮಗುವಿನ ಉಸಿರಾಟ ಪ್ರಕ್ರಿಯೆಯಲ್ಲಿ ಪ್ರತಿ ತಂದೆ ತಾಯಿಗಳು ಮಗುವಿನ ಉಸಿರಾಟದಲ್ಲಿ ಎಲ್ಲವೂ ಅಡಗಿದೆ ಅನ್ನೋದು ಸತ್ಯವಾದ ವಿಷಯ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ಮಗು ಚೆನ್ನಾಗಿದೆ ಓಡಾಡ್ತಾ ಇದೆ ಓದ್ತಾ ಇದೆ ಸ್ಕೂಲ್ ಹೋಗ್ತಾ ಇದೆ ಮನೆಗೆ ಬರ್ತಾ ಇದೆ ಅನ್ಕೋತಾ ಇದಾರೆ ಹೊರ್ತು ಮಗುವಿನ ಹುಸಿರಾಟದಲ್ಲಿ ಏನೆಲ್ಲ ಸಮಸ್ಯೆಗಳು ಅನುಭವಿಸ್ತಾ ಇದೆ ಅಂತ ಯಾವ ತಂದೆ ತಾಯಿ ಗೊತ್ತಾಗತ್ತೆ ನಮಗೆ ಪ್ರತಿಯೊಂದು ಅರ್ಥ ಆಗಬೇಕು ಅಂದ್ರೆ ಮಗುವಿನ ಹುಸಿರಾಟ ಮಗು ಅಲ್ಲ ನಮ್ದು ಕೂಡ ನಮ್ಮ ಹುಸಿರಾಟ ಸರಿಗಿದ್ದಾಗ ನಮ್ಮ ಮನಸ್ಥಿತಿ ಚೆನ್ನಾಗಿರತ್ತೆ ಮನಸ್ಸಿ ಚೆನ್ನಾಗಿದ್ದಾಗ ಒಳ್ಳೆ ನಿದ್ದೆ ಬರುತ್ತೆ ಹೌದು ನಿದ್ದೆ ಚೆನ್ನಾಗಾದಾಗ ಊಟ ಚೆನ್ನಾಗಿ ಆರೋಗ್ಯ ಆಗತ್ತೆ ಇದಿಷ್ಟು ನಡಿಬೇಕಾದ್ರೆ ಮನುಷ್ಯನಿಗೆ ಉಸಿರಾಡದ ಪ್ರಕ್ರಿಯೆ ಚೆನ್ನಾಗಿರ್ಬೇಕು ಇಷ್ಟು ಪ್ರತಿಯೊಬ್ರು ತಿಳ್ಕೋಬೇಕು ಅನ್ನೋದು ಅತಿ ಮುಖ್ಯವಾಗಿ ನೀವೆಲ್ಲ ಗಮನಿಸಬೇಕಾಗತ್ತೆ ಒಳ್ಳೇದಾಗಲಿ ತಾಯಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳುಮ್ಮ ಮತ್ತೊಂದು ಕರೆ ಇದೆ ಹಲೋ ಹಲೋ ನಮಸ್ತೆ ಅಮ್ಮ ನಮಸ್ತೆಮ್ಮ ನಿಮ್ಮ ಹೆಸರು ಅನ್ಪೂರ್ಣ ಅಂತ ಯಾವ ಬಗ್ಗೆ ತಿಳ್ಕೊಬೇಕಿತ್ತು ತಿಳ್ಕೊಬೇಕಾಯ್ತು ಮೇಡಮ್ ಅವ್ರದ್ದು ನಕ್ಷತ್ರ ಲಗ್ನಾತಿಥಿ ತಿಳಿಸ್ತೀರಾ

ಅಯ್ಯೋ ಅವಾಗ ಮಾಡ್ಬಿಟ್ರಲ್ಲಾ ಗುರುಜಿ ನಂಗೆ ನೋಡಿ ಇವಾಗ ಎಂತ ಕಷ್ಟ ಆಯ್ತು ಅಲ್ವಾ ಊ ಗುರುಜಿ ಗಂಡ ಇವಾಗ ಬಿಟ್ಟಿದರೆ ಬೇ ನನ್ ಬಿಟ್ಟ್ ಬೇರೆ ಮದ್ವೆ ಮಾಡ್ಕೊಂಡಿರದ್ ಗುರುಜಿ ಅವ್ರು ಅವ್ರಪ್ಪನೂ ಅಷ್ಟೇ ಅವ್ರಪ್ಪನು ಹೆಂಡ್ತಿ ಸತ್ತಲ್ ಅಂತ ಅವ್ರಪ್ಪಾ ಅದಿನೂ ಇನ್ನೊಂದ್ ಮದ್ವೆ ಮಾಡ್ಕೊಂಡಿದ್ ಮಗ ಮ್ ಗುರುಜಿ ಅಂದ್ರೆ ಇದೊಂತರಾ ಫ್ಯಾಕ್ಟರಿ ಎರಡ್ ಮದುವೆ ಫ್ಯಾಮಿ ಹಂಗೆ ಅನ್ಸುತ್ತೆ ಇವಾಗ ನನ್ಗಿವಾಗ ಇವಾಗ ಹಂಗೆ ಅನ್ನಿಸ್ತಾ ಐತೆ ಗುರುಜಿ ಇದು ದೊಡ್ಡ ಫ್ಯಾಕ್ಟರಿ ಇದು ಹೆಂಗಸ್ರು ಫ್ಯಾಕ್ಟರಿ ಅಂತ ಅವ್ರೆಂತಿ ನಮ್ಮ ಮಾವರ ಎಂತಿ ಬಾವಿ ಬಿದ್ದೇನೋ ಸತ್ತೋ ಮದುವೆ ಮಾಡ್ಕೊಂಡ್ರೆ ಆ ಬಾವಿ ಬಿದ್ದ ಮಗನಿಗೆ ಕೊಟ್ಟು ನಾನು ಮದುವೆ ಮಾಡಿರೋದು ಗುರುಜಿ ಈಗ ನಿನ್ ಕತೆ ಹೇಳು ಬಾವಿಗ್ ಬಿದ್ದಂಗೆ ಗುರುಜಿ ಮುಂದಕ್ಕೆ ಹೋಗಂಗಿಲ್ಲ ಹಿಂದಕ್ ಬರಂಗಿಲ್ಲ ಜೀವನ ನಡ್ಸಂಗಿಲ್ಲ ಹೌದು ಗುರುಜಿ ಏನು ನರ್ಕ ಅನುಭವಿಸಿ ಇದುವರೆಗೂನು ಮುಂದಕ್ಕೆ ಮುಂದಕ್ಕೆ ಇದು ನನ್ ಮಗಳದು ಗುರುಜಿ ಆಶ್ಲೇಷ ನಕ್ಷತ್ರ ಅಯ್ಯೋ ತಾಯಿ ಅದಕ್ಕೆ ಹೇಳ್ತಾ ನೀನು ಬಾವಿಗೆ ಬಾವಿಲಿ ಆರ್ದಂಗ್ ಲೆಕ್ಕಾಚಾರ ಮಾಡ್ಕೊಂಡಿದ್ದೆ ಅದಕ್ಕೆ ಹೇಳಿದ್ದು ಒಂದೇ ಮಗುನಾ ಇಲ್ಲ ಗುರುಜಿ ಮೂರ್ ಜನ ಅಯ್ಯೋ ಈ ಆಶ್ಲೇಷ ನಕ್ಷತ್ರ ಮಗು ಎಷ್ಟನೇದು ಎರಡನೇ ಮೊದಲನೇದು ಮೊದಲನೇ ಇವಳು ಉತ್ತರಬಾದ ನಕ್ಷತ್ರ ಅದಕ್ಕೆ ವಯಸ್ಸೆಷ್ಟು ಅದಕ್ಕೆ ಮದುವೆಗೆ ಅದಾಲೆ ಐವತ್ತೊಂದು ಅಡಿತಾ ಐತೆ ಗುರುಜಿ ಇವಳಿಗೆ ನಲವತ್ತೈದು ಅಡಿತಾ ಐತೆ ಇವಳು ಮದುವೆ ಬಗ್ಗೆ ಕೇಳಬೇಕಾಯ್ತು ಆಶ್ಲೇಷ ನಕ್ಷತ್ರ ಮದುವೆ ಬೇಕಾಗಿತ್ತು ಅಂತನಾ ಏಳು ವಯಸ್ಸು ವಯಸ್ಸಷ್ಟು ಏಳು ವಯಸ್ಸಲ್ಲಿ ನಲವತ್ತೈದು ಗುರುಜಿ ಮತ್ತೆ ಮದುವೆ ಇಷ್ಟು ಲೇಟು ಅಂತ ಏನ್ ಅರ್ಥ ಇದು ಮಾಡಬಾರ್ದು ಅಂತಾನ ಅವಳು ಮಾಡ್ಕೊಳ್ಳಲ್ಲ ಅಂತ ಗುರುಜಿ ನಾನ್ ಮಾಡ್ಬೇಕು ಅಂತ ಇದ್ದು ಇವಳು ಆಗಲ್ಲ ಅಂತ ಇದ್ದಿದ್ದು ಗುರುಜಿ ಕಾರಣ ಏನು ನಿಮ್ ನೋಡಿ ಸಾಕಾಗ್ಬಿಡೈತೆ ಅಂತ ಅಂತಳ ಹೌದು ಅದೇ ಗುರುಜಿ ನಿನಗೆ ಇಲ್ಲ ನನ್ನ ದುಡ್ಡಂತೆ ಸೀರೆ ನಿಂದೆ ದಾರಿ ಆಗ್ಬಿಟ್ರೆ ಏನು ಅಂತ ಇದುವರೆಗೂ ತರ್ಕೊಂಡ್ಬಂದ್ರು ನೋಡಿ ಪಾಪ ಆ ಮಗು ಯಾರೋ ಮಾಡಿದ ತಪ್ಪಿಗೆ ಆ ಮಗು ಅನ್ಬೋಸ್ಬೇಕು ಹೌದು ಗುರುಜಿ ಅವಳು ಹಂಗೆ ಅಂತಿದ್ದು ಏನ್ ಮಾಡ್ತಿದ್ದಾಳು ಅವಳು ಆರು ಗಂಟೆ ಕಮ್ಪಲ್ ಕೆಲಸ ಆರೋಗ್ಯ ಚೆನ್ನಾಗಿದ್ಯಾ? ಓ ಚೆನ್ನಾಗಿದಾಳೆ ಗುರುಜಿ. ಆರೋಗ್ಯ ಮಾತ್ರ ಬೆಳೆ ಬೆಳಗೆ ಎದ್ದ ತಕ್ಷಣ ಎಲ್ಲಾ ಕೆಲಸ ಮುಗಿಸಿಕೊಂಡು ಅವಳು ಡ್ಯೂಟಿಗೆ ಹೋಗೋದು ಗುರುಜಿ. ಇರ್ಲಿ. ಗಂಟ್ಲಲ್ಲಿ ಏನ್ ಸಮಸ್ಯೆ ಇದೆ ಅಂತ ನಿನ್ ಗೊತ್ತಾಗಿದೆಯಾ ಅಮ್ಮ? ಹೌದು ತೈರ ಇದೆ ಗುರುಜಿ. ಮತ್ತೆ ಎಲ್ಲ ಚೆನ್ನಾಗಿದೆ ಒಂದಲ್ಲ ತಾಯಿ. ಅಣ್ಣ ಮಾರ್ತಬಿಟ್ಟ ಗುರುಜಿ. ಅಯ್ಯೋ ಮಾರ್ತೇನೋ. मागಡ ಬಗ್ಗೆ ಮಾರ್ತಬಿಟ್ಟೆ ಕಥೆ ಏನಮ್ಮ? ಹ್ಮ್ ಲೈಟ್ ಥೈರಾಯ್ಡ್ ಐತೆ ಅಂತೆ ಈ ಥೈರಾಯ್ಡು ಏನಕ್ಕೆ ಬರುತ್ತೆ ಅಂತ ಕೊನೆ ಪಕ್ಷನ ತಿಳ್ಕೊಳಕ್ ಆಗಿದೆಯಮ್ಮ ಥೈರಾಯ್ಡು ಹೆಂಗಸರಿಗೆ ಯಾಕೆ ಬರುತ್ತೆ ಗುರುಜಿ ನನ್ಗೆ ಗೊತ್ತಿಲ್ಲ ಅಲ್ಲ ಪ್ರಶ್ನೆ ಅಲ್ಲಮ್ಮ ಯಾವಾಗ್ಲೂ ಕುಟುಂಬದ ಬಗ್ಗೆ ತಮ್ಮ ಜೀವನದ ಬಗ್ಗೆ ಭಯವನ್ನ ಉಂಟು ಮಾಡತಕ್ಕಂತ ಜೀವನ ಯಾರಿಗಿರುತ್ತೋ ಭಯ ಆಗ್ತಾ ಇರುತ್ತಲ್ಲ ನಾನೇನಾಗ್ಬಿಡ್ತೀನೋ ಆತಂಕದ ಜೀವನ ನಮ್ ಕುಟುಂಬ ಏನಾಗ್ಬಿಡತ್ತೋ ನನ್ ಜೀವನ ಮುಂದೆ ಏನಾಗ್ಬಿಡತ್ತೋ ಹೇಳ್ ಕಳ್ದೆ ಯಾವಾಗ್ಲೂ ಅದನ್ನೇ ರೊಟೇಟ್ ಆಗ್ತಾ ಇರತ್ತೆ ಯಾವ ರೆಸ್ಟ್ ಕೊಡಲ್ಲ ಇದಕ್ಕೆ ಥೈರಾಯ್ಡ್ ಬರ್ತಕ್ಕಂಥದ್ದು ಅಂದ್ರೆ ಇದೊಂದೇ ಕಾರಣ ಅಂತಲ್ಲ ಇದಕ್ಕೆ ಸಾಕಷ್ಟು ಟೈಮ್ ಬೇಕಾಗತ್ತೆ ಹೇಳಲಿಕ್ಕೆ ಮಾನಸಿಕ ರೋಗಿಗಳಿಗೆ ಥೈರಾಯ್ಡ್ ಅಂತಕ್ಕಂಥ ಅಂಟು ರೋಗ ಜಾಡ್ಯ ಬಂದ್ಬಿಡತ್ತೆ ಅಂದ್ರೆ ಬಂದಿಲ್ಲ ಅದು ಬರೋದು ಇಲ್ಲ ಇವ್ರು ಬರ್ಸ್ಕೊಂಡವ್ರೆ ಯಾಕೆ ಅಂದ್ರೆ ಹೇಳವ್ರಲ್ಲ ನನ್ ಥೈರಾಯ್ಡ್ ಬಂದಿದೆ ಅಂತ ಹೇಳ ಅಷ್ಟೇ ಇಲ್ಲಿ ವಿಚಾರ ಅಲ್ಲಮ್ಮ ತಿಳ್ಕೊ ಯಾವುದೇ ರೋಗಗಳು ಬಂದಿದೆ ಅಂತ ಹೇಳಿದ್ದಕ್ಕೆ ಬಂದಿರುತ್ತೆ ಹೊರತು ರೋಗ ಯಾರಿಗೂ ಬರಲ್ಲ ಕ್ಯಾನ್ಸರ್ ರೇ ಹೇಳಿ ಶುಗರ್ ರೇ ಹೇಳಿ ನಿನಗೆ ರೋಗ ಇದು ಬಂದಿದೆ ಅಂತ ಹೇಳುದಕ್ಕೆ ನೀವು ಒಪ್ಕೋಬೇಕೆ ಹೊರತು ಮನುಷ್ಯನಿಗೆ ರೋಗ ಬರಲ್ಲ ಮನುಷ್ಯನಿಗೆ ರೋಗ ಬರಲ್ಲ ಮನುಷ್ಯನಿಗೆ ರೋಗ ಇರಲ್ಲ ಮೂರ್ ಸಲ ಹೇಳಿದೀನಿ ಯಾಕೆಂದ್ರೆ ಇರೋದು ಮುಖ್ಯವಾಗಿ ಮನಸ್ಸಿಗೆ ಈಗ ನೀನ್ ಹೇಳ್ತೀಯ ತಲೆ ಚಕ್ರ ಹೊಡಿತಾ ಆಯ್ತಾ ನೀನ್ ಬಿ ಪಿ ಚೆಕ್ ಮಾಡಿಸ್ಕೊ ಹೋಗಿ ಅಂತ ಹೇಳ್ತೀಯ ಅಲ್ವಾ ಬಿ ಪಿ ಚೆಕ್ ಮಾಡ್ಬೇಕಂದ್ರೆ ಬಿಪಿ ಬಂದ್ರೆ ತಲೆ ತಿರುಗ್ತಾ ಇದೆಯಾ ಅಂತ ನೀನ್ ಹೇಳ್ಕೊಟ್ಟೆ ನನಗೆ ನಾನೋಗ ಚೆಕ್ ಮಾಡಿಸ್ತೇ ಡಾಕ್ಟರ್ ಅದನ್ನೇ ಹೇಳ್ತಾರೆ ಸ್ವಲ್ಪ ಸ್ಟಾರ್ಟಿಂಗ್ ಲೆವೆಲ್ ಇದೆ ಯಾವ್ದಕ್ಕೂ ಸ್ವಲ್ಪ ಮೆಡಿಸಿನ್ ತಗೋಪಾ ಅಂತಾರೆ ಈಗ ಏನಾಯ್ತದು ಇಲ್ಲದೆ ಇರೋದು ಫಿಕ್ಸ್ ಆಯ್ತು ತಲೆ ತಿರುಗು ಬಿಪಿಗೆ ಬರುತ್ತೆ ಅನ್ನೋ ಲೆಕ್ಕಾಚಾರ ನಿನ್ಗೂ ಗೊತ್ತಿಲ್ಲ ಹೌದು ಕೇಳಿದವರ್ಗೂ ಗೊತ್ತಿಲ್ಲ ತಲೆ ತಿರುಗು ಬಿಪಿ ಮಾತ್ರ ತಲೆ ತಿರುಗ ಬರುತ್ತಾ ನಿದ್ದೆ ಇಲ್ಲದಕ್ಕೂ ಬರುತ್ತೆ ಹೌದು ಅಲ್ವಾ ನೀರ್ ಸರಿಯಾಗಿ ಕುಡಿದೇ ಇರೋದಕ್ಕೂ ಬರುತ್ತೆ ಊಟದ ಕ್ರಮ ಸರಿ ಇಲ್ಲ ಅಂದ್ರೂ ಬರುತ್ತೆ ಯಾವ್ದಕ್ಕ ಯಾವ್ದನ್ನ ಹಾಕೊಂಡ್ಬಿಟ್ಟು ರೋಗ ಬರ್ಸ್ಕೊಂಡ್ರೆ ತಪ್ಪ್ಯಾರ್ದು ಅಮ್ಮ ಅರ್ಥ ಆಗ್ತಿದ್ಯಾ ಹೌದು ಗುರುಜಿ ಅವಳು ಇವ ಮದುವೆ ಮಾಡ್ತೀನ ಗಂಡು ನೋಡಿದಾಳಲ್ಲ ಗುರುಜಿ ಆಗದ ಬೇಡವಾ ಗುರುಜಿ ಹೇಳಿ ನಾನು ಹಾಕ್ತೀನಿ ಇಲ್ಲಾಂದ್ರೆ ಆಗದ ಬೇಕಾಳೆ ಗುರುಜಿ ನಾಳೆ ಬೆಳಗ್ಗೆ ನಾನೇ ನಿಂತು ಮದುವೆ ಮಾಡಿಸ್ತೀನಿ ಇದು ಚಾಲೆಂಜ್ ಪ್ರಶ್ನೆ ಮಾಡ್ಬಿಟ್ಟು ವಿಡಿಯೋ ಮಾಡಿಸಿ ತೋರಿಸ್ತೀನಿ ಅದ್ ಆಗಲ್ಲ ಎಂತದೇ ಸಮಸ್ಯೆ ಯಾವ ಕಾರಣಕ್ಕೂ ಇಲ್ಲ ಅವಳು ತೈರಾಡು ಅನ್ನೋ ಪ್ರಶ್ನೆನೂ ಕೂಡ ಆಗಬಾರದು ಇರಬಾರದು ಅಂತಾನು ಕೂಡ ಹೇಳ್ತೀನಿ ನಿಮ್ ಮಗಳಿಗೆ ನೇರವಾಗಿ ಹೇಳಮ್ಮ ಗುರುಗಳೇ ನಿಂತು ಮದುವೆ ಮಾಡಿಸ್ತಾರಂತೆ ಅಂತ ನೀನು ರೆಡಿಯಾಗು ನಿನ್ನ ಮಗಳು ಕರ್ಕೊಂಡು ಬಾ ನಾನು ತೋರಿಸ್ಕೊಡ್ತೀನಿ ಯಾವ ಕಾರಣಕ್ಕೂ ಯಾವುದೇ ನಕ್ಷತ್ರದ ಹುಡುಗ ಅದು ಯಾವತ್ತೇ ಹುಟ್ಟಿರಲಿ ಅದು ಹೆಂಗೆ ಇರಲಿ ಒಳ್ಳೆ ಜೀವನ ಹೇಗಿರುತ್ತೆ ಮದುವೆ ಹೇಗಿರುತ್ತೆ ಮದುವೆ ಹೇಗೆ ಮಾಡ್ಕೋಬೇಕು ಆಶ್ಲೇಷ ಮದುವೆ ಮಾಡ್ಕೊಳ್ಳೋ ವಿಧಾನ ಏನು ಹೇಳ್ಕೊಡ್ತೀನಿ ನೀನು ಮಾಡಕ್ಕೆ ರೆಡಿ ಇರಬೇಕು ನಿಂತು ಮಾಡಿಸ್ ನಾನು ರೆಡಿ ಇದ್ದೀನಿ ಇಷ್ಟು ಹೋರಾಟವನ್ನು ಮಾಡ್ಕೊಳ್ಳುವಂಥ ಶಕ್ತಿಯನ್ನು ನಾನು ನಿನ್ನ ಕೊಟ್ಟಿದ್ದೀನಿ ನೋಡಿ ಬಳಸ್ಕೊಮ್ಮ ನಿನ್ನ ಮಗಳಿಗೆ ನೇರವಾಗಿ ಹೇಳು ಒಳ್ಳೇದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ ಗುರುಗಳೇ ಮತ್ತೊಂದು ಕರೆ ಇದೆ ಹಲೋ 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 ನಮಸ್ತೆ ಅಮ್ಮ ನಿಮ್ ಹೆಸರು ಲಲಿತಮ್ಮ ಅಂತ ಮೇಡಂ ನಮಸ್ತೆ ಮೇಡಂ ಯಾರ ಬಗ್ಗೆ ನನ್ನ ಮೊಮ್ಮಗನ ಬಗ್ಗೆ ಕೇಳಬೇಕಾಗಿತ್ತು ಓಕೆ ನಕ್ಷತ್ರ ತಿಳಿಸಿ ನಕ್ಷತ್ರ ವಿಶಾಖ ನಕ್ಷತ್ರ ನಾಲ್ಕನೇ ಪದ ಲಗ್ನ ಗೊತ್ತಿದ್ಯಾ ಹಾ ಲಗ್ನ ಮಕರ ಲಗ್ನ ಓಕೆ ತಿಥಿ ಜನ್ಮ ನಕ್ಷತ್ರ ಜನ್ಮ ರಾಶಿ ವೃಶ್ಚಿಕ ರಾಶಿ ತಿಥಿ ಗೊತ್ತಿದ್ಯಾ ಅಮ್ಮ ಇಲ್ಲ ಮೇಡಂ ಓಕೆ ಗುರುಗಳಿದ್ದಾರೆ ಮಾತಾಡಿ ಅಮ್ಮ ಹಲೋ ಹಾ ನಮಸ್ತೆ ಗುರುಜಿ ನಮಸ್ತೆ ಯಾವ್ದು ಮಗು ಮಗುದ ಮಗನ್ದ ಮಗಳದ ನನ್ ಮೊಮ್ಮಗುಂದು ಸರ್ ಅದೇ ಮಗನ್ ಮಗಳ ಮಗನ್ ಮಗನ ಯಾರು ಅಂತ ಮಗನ್ ಮಗು ಮಗನ ಮಗಳ ಮಗನ ಆ ಮಗ ಮಗ ಮಗನ್ ಮೊಮ್ಮಗ ಮಗನ್ ಮಗ ಮೊಮ್ಮಗ ಏನ್ ಮಾಡ್ತಾನ ನಿಮ್ಮ ಮಗ ಮಗ ಅವ್ರ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾನೆ ಅದ್ ಬಿಟ್ಟು ಸೈಡ್ ಅಲ್ಲಿ ಇನ್ನೇನ ಬೇರೆ ವ್ಯವಹಾರ ಇಲ್ಲ ಇಲ್ಲ ಗುರುಜಿ ನಿಮ್ ಯಜಮಾನ್ರು ನಮ್ ಯಜಮಾನ್ರು ಇಲ್ಲ ಏನ್ ಮಾಡ್ತಿದ್ರು ಅವರು ಗೋಲ್ಡ್ ಕೆಲಸ ಮಾಡ್ತಿದ್ರು ಓಕೆ ಲೇವಾದಿವಿ ದುಡ್ಡು ಕಾಸು ಕೊಡೋದು ತಗೊಳೋದು ಯಾರು ಮಾಡ್ತಾರ ನಿಮ್ಮ ಬೇಗರ ಮನೇಲಿ ಮಾಡ್ತಾರ ನಿಮ್ಮ ಮನೇಲಿ ಮಾಡ್ತಾರ ನಿಮ್ಮ ಯಜಮಾನರು ಮಾಡ್ತಿದ್ರ ನಿಮ್ಮ ವಂಶದಲ್ಲಿ ಮಾಡ್ತಿದ್ರ ಯಾರ್ ಮಾಡ್ತಿದ್ರು ಲೇವಾದಿವಿ ದುಡ್ಡು ಜನ ಗುರುಜಿ ಹಾ ಮಕ್ಳು ಸಮವಾಗಿ ಇದು ಮಾಡ್ತಾರೆ ಮನೆಯಲ್ಲಿ ನಾನ್ ಅದಕ್ಕೆ ಕೇಳ್ತಾ ಇಲ್ಲಪ್ಪ ದುಡ್ಡು ಕಾಸು ಬಡ್ಡಿ ಕೊಡ್ಸೋದು ಮಾಡೋದು ತಗೊಳೋದು ನಾನು ಗುರುಜಿ ಯಾರು ಮಾಡ್ತಿರು ನಿಮ್ಮ ಯಜಮಾನ್ರು ಅಥವಾ ನಿಮ್ಮ ಬೀಗರು

ಅಲ್ಲ ಜಮೀನ್ ತಗೊಂಡವ್ರ ಅಥವಾ ಸೈಟ್ ತಗೊಂಡವ್ರ ಮನೆ ಕಟ್ಟವ್ರ ಏನ್ ಮಾಡಿದಾರೆ ಅಂತ ಕೇಳ್ತೀನಿ ಮನೆ ಕಟ್ಟಿರೋದು ಅವರೇ ಕಟ್ಟಿದ್ರು ಅದನ್ನ ತಮ್ದಿರ್ ಬಿಟ್ಕೊಟ್ಟಿದಾರ ಅವರು ಓಕೆ ಈಗ ನೀವು ನಿಮ್ಮ ಮಕ್ಕಳು ನಿಮ್ಗೆ ಎಷ್ಟು ಜನ ಮಕ್ಕಳು ನಾನು ಮೂರ್ ಜನ ಗುರುಜಿ ಎಲ್ರದು ಮದುವೆ ಆಗಿದ್ಯಾ ಇಬ್ಬರು ಮದುವೆ ಮಾಡಿದೀನಿ ಗುರುಜಿ ಇನ್ನೊಬ್ಬ ಇದಾನೆ ಒಬ್ಬ ಅಂದ್ರೆ ಏನ್ ಮಾಡ್ತಾನ ಅವನು ಅವನು ಯಾವ್ದೋ ಒಂದ್ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಾನೆ ಏನ್ ಹೆಸರ ಒಂದು ಅರುಣ್ ಅಂತ ಎಷ್ಟು ವಯಸ್ಸು ಮೂವತ್ತೆ ಒಂದು ಅವನ್ ನಕ್ಷತ್ರ ನಕ್ಷತ್ರ ಗುರುಜಿ ಮೋಲಿ ಬಿಡಿ ಯಾಕೆ ಮದುವೆ ಅವನ್ ಆಗ್ತಾ ಇಲ್ವಾ ನೀವ್ ಮಾಡ್ತಾ ಇಲ್ವಾ ಮಾಡ್ಬೇಕು ಗುರುಜಿ ಯಾವಾಗ ಯಾಕೆ ಆಯ್ತಲ್ಲ ಯಾಕೆ ಮಾಡಿಲ್ಲ ಹುಡುಕ್ತಾ ಇದೀನಿ ಎಲ್ಲೂ ಸೆಟ್ ಆಗಿಲ್ಲ ಗುರುಜಿ ನೀವ್ ಹುಡ್ಕೋದ ಅವನ್ ಹುಡ್ಕೋದ ರೋಹಿಣಿ ಹ ನೋಡಿದ್ರ ಹೆಂಗಿದೆ ಕತೆ ತಾಯಿಗೆ ದುಃಖವನ್ನ ಕೊಡುವ ಮಗನಾಗಿದ್ದಾನೆ ರೋಹಿಣಿ ನಕ್ಷತ್ರ ಏನು ಅಂದ್ರೆ ತಾಯಿಗೆ ದುಃಖವನ್ನ ಕೊಡುವ ಮಗನಾಗಿ ಹುಟ್ಟಿದಾನೆ ಮೂವತ್ತೊಂದು ವರ್ಷ ಆಗಿದೆ ರೋಹಿಣಿ ನಕ್ಷತ್ರ ಬಗ್ಗೆ ಏನು ಅಂತ ತಿಳ್ಕೊಂಡಿಲ್ಲ ಅಲ್ಲಪ್ಪ ರೋಹಿಣಿ ನಕ್ಷತ್ರ ವಿಚಾರ ಯಾಕೆ ತಿಳ್ಕೊಂಡಿಲ್ಲ ಮೂವತ್ತೊಂದು ವರ್ಷ ಆದ್ರೂನು ತಿಳಿಸಾರ್ ಇಲ್ವಲ್ಲ ಗುರುಜಿ ನೀವು ತಿಳಿಸ್ತಿರೋದ್ರಿಂದ ಈಗ ನಿಮ್ ಚಾನಲ್ ನೋಡ್ತಾ ಇದೀನಿ ಅದಕ್ಕೋಸ್ಕರ ಅದಕ್ ಮುಂಚೆ ಇದೆಲ್ಲ ಗೊತ್ತಿರ್ಲಿಲ್ಲ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಗುರುಜಿ ನಿಮ್ ಯಜಮಾನ್ ರೋಗ ಎಷ್ಟು ವರ್ಷ ಆಯ್ತು ಯಜಮಾನ್ ರೋತಿ ರೋಗಿ ಅವರು ಹದ್ಮೂರು ವರ್ಷ ಆಯ್ತು ಗುರುಜಿ ಆಗ ಅವನ್ ವಯಸ್ ಎಷ್ಟಿತ್ತು ಒಂದ್ ಇಪ್ಪತ್ತೈದು ಇಪ್ಪತ್ತೂರು ಇಪ್ಪತ್ನಾಕ್ ಇತ್ತಾ ಇನ್ನು ಕಮ್ಮಿ ಇತ್ತು ಇಪ್ಪತ್ತೆರಡೇನ ಇತ್ತು ಹಾ ನೋಡಿ ಇದಕ್ಕೆ ಈ ಇನ್ನಿಬ್ರು ಮಕ್ಕಳ ನಕ್ಷತ್ರ ಗೊತ್ತಾ ಹಲೋ ಇನ್ನಿಬ್ರು ಮಕ್ಕಳ ನಕ್ಷತ್ರ ಗೊತ್ತಮ್ಮ ಹಲೋ ಹಾ ಕೇಳ್ತಾ ಇಲ್ಲ ಮಾಡಿ ಇನ್ನಮ್ಮ ಕರೆ ಮಾಡಿ ಯಾಕೆ ಅಂತಂದ್ರೆ ವಿಚಾರ ಇಷ್ಟು ವಿಷಯವನ್ನ ಯಾಕೆ ಸಂಗ್ರಹ ಮಾಡಿ ಹೇಳ್ಕೊಡ್ತಿದ್ದೀನಿ ಅಂತಂದ್ರೆ ಸಾಕಷ್ಟು ಜನ ಮೊನ್ನೆ ಹೋದ್ವಾರ ಒಂದು ಕರೆ ಮಾಡಿ ಪಾಪ ತ ಗಂಡ ಇಲ್ಲ ಇದೇ ಥರ ರೋಹಿಣಿ ನಕ್ಷತ್ರ ಮಗಳು ಮಗ ಮದುವೆಗೆ ಒಪ್ತಿಲ್ಲ ಕೆಲಸಕ್ಕೆ ಹೋಗ್ತಾ ಇಲ್ಲ ಮನೇಲಿ ಕೂತ್ಕೊಂಡು ಏನೂ ಮಾಡ್ತಾ ಇಲ್ಲ ಅಂದರೆ ಎಷ್ಟೊಂದು ಜನ ಈ ರೀತಿ ಕಷ್ಟ ಕಾರ್ಪಣೆಗಳಲ್ಲಿ ಸಿಕ್ಕಾಕೊಳ್ತಾರೆ ಅಂತಕ್ಕಂಥ ವಿಷಯವನ್ನ ಈಗ ಎಲ್ರಿಗೂ ಏನು ಅಂದರೆ ನಿಮ್ಮನ್ನ ಚಾನಲ್ ನೋಡಿದ ಮೇಲೆ ನಮ್ಗೆ ಗೊತ್ತಾಯಿತು ಅನ್ನೋ ಅಷ್ಟು ಜನ ಈಗ ಎಂದಾರೆ ಅಂದರೆ ಇದೆಲ್ಲೋ ಒಂದು ಭಾಗ ಎಷ್ಟು ಕೋಟಿ ಜನಗಳಲ್ಲಿ ಈ ಕಾರ್ಯಕ್ರಮವನ್ನು ನೋಡಿ ಎಷ್ಟು ಜನ ನೋಡ್ತಾ ಇರಬಹುದು ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇರ್ಬೋದು ಈ ಸತ್ಯವನ್ನು ನಿಜಕ್ಕೂ ಹೇಳ್ತೀನಿ ಸಾಕಷ್ಟು ಜನಗಳಲ್ಲಿ ಈ ಮನವರಿಕೆ ಬಂದಾಗ ಸಾಕಷ್ಟು ಅನುಕೂಲ ಆಗುವಂಥ ಸಾಧ್ಯತೆ ಇರತ್ತೆ ಈಗ ವಿಚಾರಕ್ಕೆ ಬಂದ್ಬಿಡೋಣ ಈ ಸ್ವರೂಪ ಅಂತಕ್ಕಂಥದ್ದು ಏನು ಅಂದ್ರೆ ಗುಣ ಅಂತ ಹೇಳ್ಬಿಡೋಣ ಸ್ಥಳದ ಗುಣ ಮನುಷ್ಯನ ಗುಣ ಹೆಣ್ಣಿನ ಗುಣ ಗಂಡಿನ ಗುಣಲಕ್ಷಣ ಹಾ ಕರೆಕ್ಟಾಗಿ ಹೇಳ್ಬಿಟ್ಟು ನನಗೆ ಅರ್ಥ ಆಗ್ಲಿಲ್ಲ ಗುಣಲಕ್ಷಣಗಳು ಈಗ ನಾವು ಗುಣವನ್ನ ಹೇಗೆ ಕಂಡಿಡ್ಕೋಬೇಕು ಅನ್ನೋದು ಪ್ರಶ್ನೆ ಆಗಿದೆ ಕಂಡಬಹುದ ಕಂಡು ಹಿಡ್ಕೊಳಕ್ ಆಗಲ್ವಾ ನಿನ್ ಪ್ರಕಾರ ತಿಳ್ಕೊಂಡ್ರೆ ಗುರುಗಳೇ ತಿಳ್ಕೊಂಡ್ರೆ ಈಗ ನಾವು ವಾಸ ಮಾಡೋ ಮನೆಯಲ್ಲಿ ನಾವು ಕಟ್ಕೊಳ್ತಾ ಇರತಕ್ಕಂಥ ಮನೆ ಲೌಕಿಕವಾದ ರೀತಿಯಲ್ಲಿ ಇವತ್ತಿನ ಪ್ರಪಂಚಕ್ಕೆ ಒಂದು ಮಾಡ್ರನ್ ಯುಗ ಏನಿದೆ ಅದಕ್ಕನುಸಾರವಾಗಿ ಮನೆಯನ್ನ ಕಟ್ಕೊಳ್ತಾ ಇದ್ದೀವಿ ಎಲ್ಲರೂ ಕೂಡ ಹೌದಲ್ಲ ಏನು ಅಡಿಗೆ ಮನೆ ಇಂಥ ಕಡೆ ಇರಬೇಕು ದೇವರ ಮನೆ ಇಂಥ ಕಡೆ ಇರಬೇಕು ಬಾಗಿಲು ಹಿಂಗಿಡಬೇಕು ಅಂತ ಇದು ಯಾವ ಕಾರಣಕ್ಕೂ ನೀವು ಅನ್ಕೊಂಡ ಪ್ಲಾನ್ ಪ್ರಕಾರ ಮನೆ ಆಗಿದೆಯೇ ಹೊರತು ಅದು ಮನೆ ಆಗಿಲ್ಲ ನಾವ್ ಅನ್ಕೊಂಡ ಪ್ಲಾನ್ ಪ್ರಕಾರ ಮನೆ ಆಗಿದೆ ನಿಮ್ ನಿರೀಕ್ಷೆ ಇರುತ್ತಲ್ಲ ಹಾಲ್ ಹಿಂಗಿರ್ಬೇಕು ರೂಮ್ ಹಿಂಗಿರ್ಬೇಕು ಅಡಿಗೆ ಮನೆ ಹಿಂಗಿರ್ಬೇಕು ಅಂತ ಆತರ ನೀವು ಮಾಡ್ಕೊಂಡಿದಿರ ಅಷ್ಟೇ ಅದು ಮನೆ ಆಗಿಲ್ಲ ನಿಮ್ಮ ಪ್ಲಾನ್ ಪ್ರಕಾರ ಮನೆ ಆಗಿದೆ ಅಷ್ಟೇ ಅದು ಕನಸಿನ ಮನೆ ಆಗಿದೆ ಯಾವ ಕನಸು ಕಟ್ಟಕ್ ಮುಂಚೆ ಕಟ್ಟದ ಮೇಲೆ ಕಟ್ಟಕ್ ಮುಂಚೆ ಕನಸಿನ ಮನೆ ಕಟ್ಟದ ಮೇಲೆ ತಾನೆ ಗೊತ್ತಾಗೋದು ದುಃಖದ ಮನೆ ಅಂತ ಮನೆ ಒಳಗಡೆ ಹೋಗ್ತಾರಲ್ಲ ಆ ಗೊತ್ತಾಗುತ್ತೆ ದುಃಖದ ಮನೆ ಯಾಕೆ ಅಂದ್ರೆ ಲೌಕಿಕವಾಗಿ ಕಟ್ಟಿದ ಮನೆ ದುಃಖದ ಮನೆಯಾಗಿರುತ್ತೆ ಮನುಷ್ಯನ ಗೆಲುವು ಕುಟುಂಬದ ಗೆಲುವು ಕುಟುಂಬದ ಆರೋಗ್ಯ ಮನಸ್ಸಿನ ಅಭಿವೃದ್ಧಿ ಕುಟುಂಬದ ಅಭಿವೃದ್ಧಿ ಇವೆಲ್ಲವೂ ನೀವು ವಾಸ ಮಾಡುವ ಮನೆಯೇ ಕಾರಣವಾಗಿರುತ್ತೆ ಆಯಸ್ಸು ಅಭಿವೃದ್ಧಿ ಪ್ರತಿಯೊಂದು ಕೂಡ ನಿಮ್ಮ ಮನೆಯೇ ಕಾರಣವಾಗಿರುತ್ತೆ ಹಾಗಿದ್ದ ಮೇಲೆ ಆ ರೀತಿ ಮನೆಯನ್ನ ನೀವು ಕಟ್ಟುತ್ತಿದ್ದೀರಾ ಇಲ್ಲ ಕಟ್ಟಕಾಗತ್ತ ಇಲ್ಲ ಅಂತ ಹೇಳಕ್ಕಾಗತ್ತ ಕಟ್ಟಬೇಕು ಅದೇ ಇಲ್ಲ ಇಲ್ಲ ಕಟ್ಟಬೇಕು ಕಟ್ತಾ ಇಲ್ಲ ಅದೇ ಕಟ್ಟೋದು ಅಂತ ಅವರು ಅಲ್ವಾ ಅದು ನಾನು ಹೇಳ್ಬೇಕು ಇವತ್ತು ಮೊದಲನೇ ನಿವೇಶನದ ನಿವೇಶನದ ಗುಣಲಕ್ಷಣಗಳನ್ನ ಹೇಳ್ಬಿಡೋಣ ನಿನ್ನೆ ಕೂಡ ಹೇಳಿದ್ದೆ ಏನು ಅಂದ್ರೆ ಫಾರ್ಮುಲಾ ಅಂತ ಹೇಳಿದ್ದೆ ಏನು ಫಾರ್ಮುಲಾ ಮನೆಯ ಫಾರ್ಮುಲಾ ಯಾವುದು ಸೂತ್ರ ಯಾವುದು ತಿಳ್ಕೋಬೇಕಲ್ಲ ಎಲ್ಲದಕ್ಕೂ ಫಾರ್ಮುಲಾ ಇರುತ್ತಲ್ಲ ಹೌದು ಹಾಗೆ ವಾಸ್ತು ಅಂದ್ರೆ ಶಿಸ್ತು ಶಿಸ್ತು ಅಂದ್ರೆ ಸೂತ್ರ ಸೂತ್ರ ಅಂದ್ರೆ ಫಾರ್ಮುಲಾ ಇದು ಏನಿದು ಹೇಗೆ ಅಂತಕ್ಕಂಥ ವಿಚಾರಕ್ಕೆ ಬರಬೇಕಾಗತ್ತೆ ಈಗ ಗುಣಲಕ್ಷಣ ಅಂದ್ರೆ ಹೇಗೆ ಅಂದ್ರೆ ಎಂಗೆ ತಿಳಿಯೋದು ಅಂತಕ್ಕಂಥ ವಿಚಾರಕ್ಕೆ ಬಂದ್ರೆ ಜಾಸ್ತಿ ಸಮಯ ಯಾವ ಜಾಗದಲ್ಲಿ ಕಾಲ ಕಳೀತೀವಿ ಕೆಲಸ ಮಾಡ್ತೀವಿ ಅನ್ನೋದನ್ನ ನೀವು ನಿರೀಕ್ಷೆ ಮಾಡ್ಕೋಬೇಕು ಸಮಯ ಬೆಳಿಗ್ಗಿಂದ ಸಾಯಂಕಾಲ ತನಕ ಯಾವ ಜಾಗದಲ್ಲಿ ಇರ್ತೀವಿ ರಾತ್ರಿ ಮಲಗುವಾಗ ಯಾವ ಇರ್ತೀವಿ ಮಾತಾಡಕ್ ಕುತ್ಕೊಂಡಾಗ ಯಾವ ಜಾಗದಲ್ಲಿರ್ತೀವಿ ಮಕ್ಕಳನ್ನ ಓದಿಸ ಕೂತ್ಕೊಂಡಾಗ ನಾವು ಯಾವ ಜಾಗದಲ್ಲಿ ಮಕ್ಕಳನ್ನ ಓದಿಸ್ತೀವಿ ಹೌದಲ್ಲ ಈ ಜಾಗದ ಗುಣವನ್ನ ಸ್ವರೂಪನ್ನ ತಿಳಿಯಬೇಕಾದದ್ದು ನಿಮ್ಮ ಜವಾಬ್ದಾರಿ ಯಾರ ಜವಾಬ್ದಾರಿ ಮನೆಯನ್ನ ಕಟ್ಟಿಸುವವರ ಜವಾಬ್ದಾರಿಯೇ ಹೊರತು ಇಂಜಿನಿಯರ್ದಲ್ಲ ಮೇ ವಾಸ್ತು ಹೇಳೋರ್ದಲ್ಲ ಶಾಸ್ತ್ರ ಹೇಳೋದಂತೂ ಇಲ್ಲವೇ ಅಲ್ಲ ಜ್ಯೋತಿಷ ಅಲ್ಲ ಇಲ್ಲವೇ ಅಲ್ಲಮ್ಮ ಅವ್ರ ಕೆಲಸನೇ ಅಲ್ಲ ಗುಣವನ್ನ ಸ್ವರೂಪವನ್ನ ಮನೆ ಕಟ್ಟಿಸೋರೇ ತಿಳ್ಕೋಬೇಕು ಅಯ್ಯಯ್ಯೋ ಅನ್ಕೋಬೇಡಿ ಹೇಳ್ಕೊಡ್ತೀನಿ ಸ್ವಲ್ಪ ಟೈಮ್ ತಗೊಳತ್ತೆ ಅರ್ಥ ಮಾಡಿಕೊಂಡು ಕಟ್ಟಿರೋ ಆದ್ರೂ ಸರಿ ಕಟ್ಟಿಸುತ್ತಿರುವ ಆದ್ರೂ ಸರಿ ಕಟ್ಟಬೇಕು ಅಂತ ಅನ್ಕೊಂಡಿರೋ ಆದ್ರೂ ಸರಿ ನಿಮ್ಮ ಮನೆಯ ನಿಮ್ಮ ಮನೆಯ ಜಾಗದ ಗುಣ ಸ್ವರೂಪವನ್ನ ತಿಳಿತಕ್ಕ ನಿಮ್ಮಲ್ಲಿ ಬರಲೇಬೇಕು ಬರುತ್ತೆ ಪ್ರಯತ್ನ ಮಾಡಿ ಹೇಳ್ಕೊಡ್ತೀನಿ ಅಲ್ವಾ ಈಗ ಮೊದಲನೇದಾಗಿ ಮನೆಯ ಈಶಾನ್ಯ ಭಾಗ ಏನು ಮನೆಯ ಈಶಾನ್ಯ ಭಾಗ ಅಲ್ಲಿ ನಿಮ್ ಕೆಲಸ ಎಷ್ಟೊತ್ತು ಅದೇ ರೀತಿ ಮನೆಯ ಆಗ್ನೇಯ ಭಾಗ್ಯ ಭಾಗ ಅದ್ರಲ್ಲಿ ನಿಮ್ಮ ಕೆಲಸ ಏನೇನು ಎಷ್ಟೊತ್ತಿರ್ತೀರಾ ಹೌದಾ ಅಲ್ಲಿಂದ ಸೀದಾ ಹಿಂದ್ಕೊಂಡೋಗಣ ಎಲ್ಲಿಗೆ ಮಲ್ಗೋ ರೂಮ್ಗೆ ಅಲ್ಲಿ ಎಷ್ಟೊತ್ತಿರ್ತೀರಾ ಇಲ್ಲೇ ಇರೋದು ನಿಮ್ಮ ಹಣೆ ಬರ ಎಲ್ಲಿ ಮಲ್ಗೋ ರೂಮಲ್ಲಿ ಮಲಗೋ ರೂಮ್ ಅಲ್ಲೇ ನಿಮ್ಮ ಮನೆ ಬರ ಇರೋದು ಈ ಪ್ರಕಾರ ಮಲಗೋ ರೂಮ್ ಅಲ್ಲಿ ಹಣೆ ಬರವನ್ನ ಸೃಷ್ಟಿ ಮಾಡ್ಕೊಳ್ತಾ ಇರತಕ್ಕಂತ ಜನಗಳ ಸಂಖ್ಯೆ ಶೇಕಡ ತೊಂಬತ್ತೊಂಬತ್ತು ಭಾಗ ಇದಾರೆ ಏನು ಶೇಕಡಾ ತೊಂಬತ್ತೊಂಬತ್ತು ಭಾಗ ನೀವು ಮಲಗುತ್ತಿರುವ ಮನೆಯಲ್ಲಿ ನಿಮ್ಮ ಕುಟುಂಬದ ಸಮಸ್ಯೆಗಳು ನಿಮ್ಮ ಅನಾರೋಗ್ಯ ಮತ್ತೆ ಭಯ ಎಲ್ಲಿ ಬರುತ್ತೆ ನೀವು ಮಲಗುವ ರೂಮಿನಲ್ಲಿ ಇದೆ ಏನು ಭಯ ಆತಂಕ ಆಪತ್ತು ಆಪತ್ತು ಅಂದ್ರೆ ಏನು ಇದ್ದಂಗೆ ಮಗ ಏನೋ ಆಗೋದು ಮಗಳಿಗೆ ಏನೋ ಆಗೋದು ಅಭಾಷನ ಆಗೋದು ಅಥವಾ ಗಂಡನ್ ಬಿಟ್ಬಿಡೋದು ಹೆಂಡತಿ ಬಿಟ್ಬಿಡೋದು ಇವರಿಗೆ ನಷ್ಟ ಆಗ್ಬಿಡೋದು ತೊಂದರೆ ಅನುಭವಿಸೋದು ಜನಗಳನ್ನ ನಿಶ್ರಯ ಮಾಡ್ಕೊಳ್ಳೋದು ಇದೆಲ್ಲವೂ ಕೂಡ ಆಕಸ್ಮಿಕವಾಗಿ ನಡೀತಕ್ಕಂಥದ್ದೇ ಆಪತ್ತು ಆಪತ್ತು ನೀವು ಮಲಗುವ ರೂಮಿನಲ್ಲೇ ಇದೆ ಅಂತ ಯಾಕೆ ಹೇಳ್ತೀನಿ ಅಂತ ಅನ್ಕೋತಿದ್ದೀರಾ ನಾಳೆ ಹೇಳ್ಕೊಡೋಣ ಅಲ್ವಾ ಯಾಕೆ ಅಂದ್ರೆ ಆ ಮಲಗುವ ರೂಮಿನಲ್ಲಿ ಮಲಗುವ ರೂಮಿನ ಹಿಂಭಾಗದಲ್ಲಿ ಮಲಗುವ ರೂಮಿನ ಬಲಭಾಗದಲ್ಲಿ ಇಡೀ ಕುಟುಂಬದ ಹಣೆ ಬರವನ್ನ ರೂಪಿಸ್ತಾ ಇರ್ತಕ್ಕಂತ ನಮ್ಮ ಬುದ್ಧಿವಂತು ಜನಗಳು ಎಷ್ಟು ಮಟ್ಟಕ್ಕೆ ಆ ಮಾಸ್ಟರ್ ಬೆಡ್ ರೂಮ್ ಅಂತಕ್ಕಂಥದ್ದನ್ನ ರೂಪಿಸ್ಕೊತಾ ಇದ್ದಾರೆ ಎಷ್ಟು ಅನುಭವಿಸ್ತಾ ಇದ್ದಾರೆ ಮಕ್ಕಳು ಮಾಡ್ಕೊಳ್ಳೋರು ಆ ರೂಮಲ್ಲಿ ಮಲ್ಕಂಡ್ರೆ ಯಾವ್ದಾವ್ ತರ ಮಕ್ಕಳು ಹುಟ್ತಾರೆ ಆ ಮಕ್ಕಳು ಹೇಗೆಲ್ಲ ನಿಮ್ಗೆ ಕಾಟ ಕೊಡ್ತಾರೆ ನೀವು ಗಂಡ ಹೆಂಡ್ತಿ ಎಷ್ಟು ಮಟ್ಟಕ್ಕೆ ನೆಮ್ಮದಿ ಮಲಗ್ತೀರಾ ಬೆಳಿಗ್ಗೆ ಎದ್ದು ಎಷ್ಟು ಮಟ್ಟ ಹೊರಗೆ ಬರ್ತೀರಾ ಸಾಯಂಕಾಲ ತಕ್ಕ ಎಷ್ಟು ಜನ ಎಷ್ಟು ಸಲ ಜಗಳ ಹಾಡ್ಕೊತೀರಾ ಊಟ ಇದ್ದು ಊಟ ಮಾಡದೆ ಯೋಚನೆ ಮಾಡ್ಕೊಂಡು ಎಲ್ಲಿವರೆಗೂ ಕೂತಿರ್ತೀರ ಇದಿಷ್ಟು ನಡೀತಕ್ಕಂತದ್ದು ಮಲಗುವ ರೂಮಿನಲ್ಲಿ ಮಾಸ್ಟರ್ ಬೆಡ್ ರೂಮ್ ಇದು ಮತ್ತೆ ಈಶಾನ್ಯ ಕೂತ್ಕೊಳ್ಳೋ ಜಾಗ ಅಡಿಗೆ ಮನೆ ಮೂರದಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕಾದ ಅಗತ್ಯ ಇದೆ ಅಂದ್ರೆ ನಾವು ಅದಕ್ಕೆ ಯಾವುದೋ ದಿಕ್ಕು ಕೊಟ್ಬಿಟ್ಟು ಅದಕ್ಕೆ ಏನೋ ವಾಸ್ತು ಅಂತ ಹೆಸರಿಟ್ಬಿಟ್ಟು ಅಥವಾ ನೀವು ಏನಾರು ಅನ್ಕೊಳ್ಳಿ ಅದೆಲ್ಲ ಮುಖ್ಯ ಆ ಜಾಗದಲ್ಲಿರ್ತಕ್ಕಂಥ ಗುಣವನ್ನ ನೀವು ಪರೀಕ್ಷೆ ಮಾಡ್ಕೊಂಡ್ರೆ ಸಾಕಷ್ಟು ನೀವು ಬುದ್ಧಿವಂತರಾಗ್ತೀರಾ ಜ್ಞಾನವಂತರಾಗ್ತೀರಾ ಬುದ್ಧಿವಂತರಾಗ್ತೀರಾ ವಿದ್ಯಾವಂತರಂತೂ ಆಗಿದ್ದೀರಾ ನೀವು ವಿದ್ಯೆ ಅಂತೂ ನನಗಂತೂ ಗೊತ್ತಿಲ್ಲ ನೀವು ವಿದ್ಯಾವಂತರ ಆಗಿದ್ದೀರಾ ಏನು ಹೇಳ್ಬೋದು ಅಂದರೆ ನೀವು ಜ್ಞಾನವಂತರಾಗಬೇಕು ಅಂತಕ್ಕಂಥದ್ದೇ ಹೆಲ್ತ್ ಗುರು ಕಾರ್ಯಕ್ರಮದ ಪೂರ್ಣವಾಗಿರ್ತಕ್ಕಂಥ ಒಂದು ವಿಚಾರ ಅಂತ ಎಲ್ಲರ ಗಮನದಲ್ಲೂ ಇರಲಿ ಹೆಲ್ತ್ ಅಂದರೆ ನೀವು ಹೇಳ್ಕೊಳ್ಬೇಕಾಗಿಲ್ಲ ವಿಚಾರದಲ್ಲಿ ಹೆಲ್ತ್ ಅಂದರೆ ಆರೋಗ್ಯ ಇರುತ್ತೆ ಹಾಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಮುಂದಿನ ಭಾಗ ಈ ನೈಋತ್ಯ ಭಾಗ ಮಾಸ್ಟರ್ ಬೆಡ್ರೂಮ್ ಕತೆ ಏನು ಯಾಕೆ ಅಲ್ಲಿಂದ ಬರ್ತೀನಿ ಅಂದ್ರೆ ನಿನ್ನೆ ಕೂಡ ಫಾರ್ಮುಲಾ ಅಂತ ಹೇಳಿದೆ ಆ ಫಾರ್ಮುಲಾಕ್ಕೆ ಪೂರ್ಣವಾದ ವಿಚಾರವನ್ನ ನಾಳೆ ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಜೈ ಶ್ರೀರಾಮ್ ಗುರುಗಳ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ರೆ ಗುರುಗಳೇ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಹೆಲ್ತ್ ಗುರು ನೇರ ಪ್ರಸಾರ ಕಾರ್ಯಕ್ರಮ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ